ಇಸ್ರೋ ಸಿದ್ದಪ್ಪ ಆರ್ ಸಹಾಯಕ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ವಿಭಾಗ ನಾನಿವತ್ತು ಭಾರತೀಯ ಆರ್ಥಿಕ ವ್ಯವಸ್ಥೆಯ ಸಂರಚನೆ ಮತ್ತು ಅದರ ಗುಣಲಕ್ಷಣಗಳನ್ನು ಕುರಿತು ಚರ್ಚಿಸ್ತಾ ಇದ್ದೀನಿ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಭಾರತಕ್ಕೆ ವಿಶ್ವ ಆರ್ಥಿಕತೆ ರಚನೆಯಲ್ಲಿ ಮಹತ್ವದ ಸ್ಥಾನವಿರೋದನ್ನು ನಾವು ಗಮನಿಸ್ತೇವೆ ಹಲವಾರು ಜೀವನದಿಗಳು ವಿವಿಧ ಖನಿಜ ಸಂಪನ್ಮೂಲಗಳು ಪರ್ವತ ಶ್ರೇಣಿಗಳು ಉತ್ತಮ ಹವಾಮಾನ ಅಪಾರ ಜನಸಂಪತ್ತು ಒಳಗೊಂಡಿರ್ತಕ್ಕಂಥ ಭಾರತ ನೈಸರ್ಗಿಕವಾಗಿ ಒಂದು ಶ್ರೀಮಂತ ಭರಿತವಾದಂತಹ ರಾಷ್ಟ್ರವಾಗಿದೆ ಜೊತೆಗೆ ಹಿಂದುಳಿದ ರಾಷ್ಟ್ರಗಳ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ನೇತಾರನೆಂಬ ಸ್ಥಾನವನ್ನು ಭಾರತ ದೇಶ ಪಡೆದಿದೆ ಹಾಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇಂದು ಎಲ್ಲರ ಗಮನವನ್ನು ಸೆಳೆಯುತ್ತಿದೆ ಜೊತೆಗೆ ಅನೇಕ ಬಡತನ ನಿರುದ್ಯೋಗ ಜನಸಂಖ್ಯಾ ಸ್ಫೋಟದಂತಹ ಗಂಭೀರ ಸಮಸ್ಯೆಗಳ ಸುಳಿಯಲ್ಲೂ ಕೂಡ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಲಿಕ್ಕೆ ನಿರಂತರವಾಗಿ ಶ್ರಮಿಸ್ತಾ ಹಾಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿರುವಂತಹ ಭಾರತ ಒಂದು ಬೃಹತ್ ರಾಷ್ಟ್ರವಾಗಿದ್ದು ದೊಡ್ಡ ಉಪಖಂಡವೆನಿಸಿದೆ ಸುಮಾರು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಭೂ ವಿಸ್ತೀರ್ಣ ಹೊಂದಿರುವ ಭಾರತ ಜಗತ್ತಿನಲ್ಲಿಯೇ ಏಳನೇ ದೊಡ್ಡ ರಾಷ್ಟ್ರವಾಗಿದೆ ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಹಾಗೂ ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಅಂತರ ಹೊಂದಿರುವ ಭಾರತ ಏಳು ಸಾವಿರದ ಐನೂರ ಹದಿನೇಳು ಕಿಲೋಮೀಟರ್ ಉದ್ದದ ತೀರ ಪ್ರದೇಶವನ್ನು ಹೊಂದಿದೆ ಹಾಗೆಯೇ ಸುಮಾರು ನೂರ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಭಾರತ ಏಷ್ಯಾ ಖಂಡದಲ್ಲೇ ವಿಶಿಷ್ಟ ಸ್ಥಾನಮಾನವನ್ನು ಪಡೆದು ಭೌಗೋಳಿಕವಾಗಿ ಒಂದು ಆಯಕಟ್ಟಿನ ಸ್ಥಳದಲ್ಲಿ ಇದೆ ಜೊತೆಗೆ ಭಾರತ ದೇಶ ಸಮಶೀತೋಷ್ಣ ಅವಮಾನವನ್ನು ಹೊಂದಿದ್ದು ವಿಪುಲವಾದಂತಹ ನೈಸರ್ಗಿಕ ಮತ್ತು ಮಾನವ ಸಂಪತ್ತಿನೊಂದಿಗೆ ಬಡ ಜನರಿಂದ ಕೂಡಿರುವಂತಹ ಶ್ರೀಮಂತರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಇದನ್ನು ನಿದ್ರಿಸುತ್ತಿರುವ ಏಷ್ಯಾದ ಸಿಂಹ ಎಂದು ಕರೆಯುತ್ತಾರೆ ಇಷ್ಟೆಲ್ಲ ವೈಶಿಷ್ಟತೆಗಳ ನಡುವೆಯೂ ಕೂಡ ಭಾರತ ಒಂದು ಸ್ಥಿತ್ಯಂತರ ಆರ್ಥಿಕ ಜಗತ್ತಾಗಿ ಹೊರಹೊಮ್ಮುತ್ತಿದ್ದು ಭೌಗೋಳಿಕವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಹಿಮಾಲಯ ಪರ್ವತ ಶ್ರೇಣಿ ಎರಡು ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಮೂರು ಪ್ರಸ್ಥ ಭೂಮಿ ಮತ್ತು ನಾಲ್ಕು ಕರಾವಳಿ ತೀರ ಪ್ರದೇಶ ಈ ಹಿನ್ನೆಲೆಯಿಂದ ಭಾರತ ದೇಶ ಭೌಗೋಳಿಕವಾಗಿ ರಚನೆಯನ್ನು ಹೊಂದಿದೆ ಜೊತೆಗೆ ಶತಮಾನಗಳ ಇತಿಹಾಸವಿರುವ ಭಾರತದಂತಹ ಮಹಾನ್ ಆರ್ಥಿಕ ವ್ಯವಸ್ಥೆಯ ಅಧ್ಯಯನ ಇಂದಿನ ದಿನಗಳಲ್ಲಿ ಹೆಚ್ಚು ಮಹತ್ವಪೂರ್ಣವಾಗಿದೆ ಈ ನಿಟ್ಟಿನಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಎಂದರೇನು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಹಾಗಾಗಿ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೈಗೊಳ್ಳುವಂತಹ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯನ್ನು ಆರ್ಥಿಕ ವ್ಯವಸ್ಥೆ ಎಂಬುದಾಗಿ ಕರಿತೀವಿ ಇದರಲ್ಲಿ ಅನುಭೋಗ ಉತ್ಪಾದನೆ ವಿತರಣೆ ವಿನಿಮಯ ಯೋಜನೆ ಸಾರ್ವಜನಿಕ ಹಣಕಾಸು ಹೀಗೆ ಪ್ರಮುಖವಾದಂತಹ ಭಾರತೀಯ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತೇವೆ ಈ ನಿಟ್ಟಿನಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ಕುರಿತು ನಾವು ತಿಳಿದುಕೊಳ್ಬೇಕಾಗಿದೆ ಆ ಪ್ರಮುಖ ಲಕ್ಷಣಗಳು ಈ ಕೆಳಕಂಡಂತಿವೆ ಅವುಗಳೆಂದರೆ ಮೊದಲನೇದಾಗಿ ಕೃಷಿಯುತ್ತಿರುವಂತಹ ಕೃಷಿಯ ಪ್ರಾಬಲ್ಯ ನಮ್ಮ ಒಟ್ಟು ಜನಸಂಖ್ಯೆಯಲ್ಲಿ ಕೃಷಿ ಅವಲಂಬನೆ ಅಧಿಕ ಪ್ರಮಾಣದಲ್ಲಿದೆ ವಿಶ್ವದ ಇತರ ರಾಷ್ಟ್ರಗಳಿಗೆ ಕಮ್ ಹೋಲಿಕೆ ಮಾಡಿದರೆ ಭಾರತ ದೇಶ ಸುಮಾರು ಐವತ್ತೆರಡರಷ್ಟು ಕೃಷಿಯನ್ನು ಅವಲಂಬಿಸಿದೆ ಅಂದರೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಶೇಕಡಾ ಐವತ್ತೊಂದರಷ್ಟು ಕೊಡುಗೆಯನ್ನು ನೀಡುತ್ತಿದ್ದಂತಹ ಕೃಷಿ ಕ್ಷೇತ್ರ ಇವತ್ತು ಹದಿನಾಲ್ಕು ಪರ್ಸೆಂಟ್ ಕೊಡುಗೆಯನ್ನು ಇದೆ ಒಟ್ಟಾರೆ ಎಪ್ಪತ್ತು ಪರ್ಸೆಂಟ್ ಇದ್ದಂಥ ಕೃಷಿ ಅವಲಂಬನೆ ಈಗ ಐವತ್ತೆರಡು ಪರ್ಸೆಂಟ್ಗೆ ಕಡಿಮೆಯಾಗಿದೆ ಇದು ಒಂದು ಮತ್ತು ಎರಡನೇದು ಕಡಿಮೆ ತಲಾದಾಯ ಭಾರತ ಅಂದರೆ ಒಬ್ಬ ವ್ಯಕ್ತಿ ಗಳಿಸುವಂತಹ ಆದಾಯವನ್ನು ತಲಾದಾಯ ಎಂಬುದಾಗಿ ಕರಿತೀವಿ ಬೇರೆ ಮುಂದುವರೆದ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತ ತಲಾದಾಯ ತುಂಬ ಕಡಿಮೆ ಇದೆ ಎರಡು ಸಾವಿರದ ಹನ್ನೊಂದನೇ ಜನಗಣತಿ ವರದಿಯ ಪ್ರಕಾರ ತೊಂಬತ್ತೆರಡು ಸಾವಿರದ ಐನೂರ ಅರವತ್ತೈದು ರೂಪಾಯಿ ತಲಾದಾಯ ಇರುವುದನ್ನು ನಾವು ಕಾಣ್ತೇವೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ನಾನ್ನೂರ ಆರು ರೂಪಾಯಿ ತಲಾದಾಯ ಇರೋದನ್ನು ನಾವು ಗುರುತಿಸ್ತೀವಿ ಪ್ರಸ್ತುತ ಒಂದು ಲಕ್ಷದ ಮೂವತ್ತೈದು ಸಾವಿರದ ಐವತ್ತು ರೂಪಾಯಿ ತಲಾದಾಯ ಇರೋದನ್ನು ನಾವು ಕಾಣ್ತೇವೆ ಹಾಗಾಗಿ ಮುಂದುವರೆದ ರಾಷ್ಟ್ರಗಳಾದಂತಹ ಅಮೆರಿಕ ಫ್ರಾನ್ಸ್ ಜಪಾನ್ ಜರ್ಮನಿ ಕೆನಡಾ ಈ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ತಲಾದಾಯ ತುಂಬ ಕಡಿಮೆ ಇದೆ ಮತ್ತು ಮೂರನೇದಾಗಿ ರಭಸಗತಿಯ ಜನಸಂಖ್ಯೆ ಬೆಳವಣಿಗೆ ಭಾರತ ಎದುರಿಸುತ್ತಿರುವಂತಹ ಅನೇಕ ಗಂಭೀರ ಸಮಸ್ಯೆಗಳಲ್ಲಿ ಜನಸಂಖ್ಯೆಯು ಒಂದು ಚೀನಾ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರೆ ಭಾರತ ದ್ವಿತೀಯ ಸ್ಥಾನವನ್ನು ಹೊಂದಿದೆ ಅಂದರೆ ಭಾರತದಲ್ಲಿ ಒಂದು ನಿಮಿಷಕ್ಕೆ ನಲವತ್ತೊಂಬತ್ತು ಮಕ್ಕಳು ಒಂದು ಗಂಟೆಗೆ ಮೂರು ಸಾವಿರದ ಎಪ್ಪತ್ನಾಲ್ಕು ಮಕ್ಕಳು ಒಂದು ದಿನಕ್ಕೆ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೇಳು ಮಕ್ಕಳು ಒಂದು ವರ್ಷಕ್ಕೆ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಎಂಬತ್ತಾರು ಮಕ್ಕಳು ಜನನವನ್ನು ಇದ್ದಾರೆ ಇದನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಭಾರತ ಒಂದು ವರ್ಷಕ್ಕೆ ಒಂದು ಆಸ್ಟ್ರೇಲಿಯಾವನ್ನು ಹತ್ತು ವರ್ಷಕ್ಕೆ ಒಂದು ಇಂಗ್ಲೆಂಡ್ ದೇಶವನ್ನು ಸೃಷ್ಟಿಸುವ ಸಂದರ್ಭದಲ್ಲಿ ಇದೆ ಈ ಆಘಾತಕಾರಿ ಬೆಳವಣಿಗೆ ನಮ್ಮ ಭಾರತದ ಆರ್ಥಿಕತೆಯನ್ನು ಕುಂಠಿತಗೊಳಿಸಿದೆ ಇದು ಕೂಡ ಒಂದು ಪ್ರಮುಖವಾದಂತಹ ಲಕ್ಷಣ ಮತ್ತು ನಾಲ್ಕು ಬಡತನ ಮೂಲ ಅಗತ್ಯತೆಗಳು ಸಿಗದಿರುವಂತಹ ಸನ್ನಿವೇಶವನ್ನು ಬಡತನ ಎಂಬುದಾಗಿ ಕರಿತೀವಿ ಆಹಾರ ಬಟ್ಟೆ ವಸತಿ ಸೌಲತ್ತುಗಳು ಹಿಂದಿರ್ತಕ್ಕಂಥ ಸಂದರ್ಭವೇ ಬಡತನ ಇವಾಗಲೂ ಕೂಡ ಭಾರತದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಜನರು ಬಿಲೋ ಪಾವರ್ಟಿ ಲೈನ್ನಲ್ಲಿ ಇದ್ದಾರೆ ಸೊ ಹಾಗಾಗಿ ಭಾರತದ ಪ್ರಮುಖ ಲಕ್ಷಣಗಳಲ್ಲಿ ಬಡತನವೂ ಕೂಡ ಒಂದು ಮತ್ತೊಂದು ಪ್ರಮುಖವಾದಂಥ ಭೀಕರವಾದಂತಹ ನಿರುದ್ಯೋಗ ಕೆಲಸ ಮಾಡುವಂತಹ ಇಚ್ಛೆ ಇದ್ದು ಕೆಲಸ ಮಾಡುವಂತಹ ಮನಸ್ಸಿದ್ದು ಕೆಲಸ ದೊರೆಯದೇ ಇರುವಂತಹ ಸಂದರ್ಭವನ್ನೇ ನಾವು ನಿರುದ್ಯೋಗ ಎಂಬುದಾಗಿ ಕರಿತೇವೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಮೂರು ಪಾಯಿಂಟ್ ಮೂರು ದಶಲಕ್ಷ ನಿರುದ್ಯೋಗದ ಸನ್ನಿವೇಶ ಇದ್ದಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೂರ ಅರುವತ್ತು ದಶಲಕ್ಷಕ್ಕೆ ಹೆಚ್ಚಿದೆ ಇದು ಭಾರತ ಎದುರಿಸುತ್ತಿರುವಂತಹ ಗಂಭೀರ ಸಮಸ್ಯೆಗಳಲ್ಲಿ ಮತ್ತೊಂದು ಹಾಗೆ ಆರನೇದಾಗಿ ಹೆಚ್ಚುತ್ತಿರುವಂತಹ ಬಂಡವಾಳ ಸಂಚಯನ ಸೊ ಪ್ರಸ್ತುತದ ದಿನಮಾನಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಭಾರತದಲ್ಲಿ ತಲಾದಾಯದ ಪ್ರವೃತ್ತಿಗಳು ಕಡಿಮೆ ಇದ್ದರು ಅದರಿಂದ ಉಳಿತಾಯದ ಪ್ರವೃತ್ತಿಗಳು ಕೂಡ ಕಡಿಮೆಯಾಗಿ ಬಂಡವಾಳ ಸಂಚಯನವೂ ಕೂಡ ಕಡಿಮೆ ಇದೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಎಂಟು ಪಾಯಿಂಟ್ ಏಳರಷ್ಟು ಬಂಡವಾಳ ಸಂಚಯನ ಇದ್ದಿದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕೆ ಮೂವತ್ತ್ನಾಲ್ಕು ಪರ್ಸೆಂಟ್ಗೆ ಅಧಿಕವಾಗಿದೆ ಒಂದು ಕಡೆ ಅದು ಏನೇ ಹೆಚ್ಚಳ ಆಗ್ತಾಯಿದ್ರು ಕೂಡ ಬೇರೆ ರಾಷ್ಟ್ರಗಳ ಬೆಳವಣಿಗೆಯನ್ನು ಗಣನೆಗೆ ತೆಗೆದುಕೊಂಡಾಗ ಬಂಡವಾಳ ಸಂಚಯನ ಕಡಿಮೆ ಇದೆ ಆದರೂ ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಅದು ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥದ್ದು ಕೂಡ ಒಂದು ಮುಖ್ಯವಾದಂತಹ ಲಕ್ಷಣ ಜೊತೆಗೆ ಮಾನವನ ಸಂಪನ್ಮೂಲದ ಅದಕ್ಷತೆ ಶಿಕ್ಷಣದ ಸೌಲಭ್ಯಗಳು ಅಧಿಕವಾಗಿ ಬೆಳೆಯದೇ ಇದ್ದಿದ್ದರಿಂದ ನಿರಕ್ಷರತೆ ಪ್ರಮಾಣವು ಕೂಡ ನಮ್ಮ ದೇಶದಲ್ಲೇ ಇದೆ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ವರದಿಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಸಾಕ್ಷರತಾ ಪ್ರಮಾಣ ಭಾರತದಲ್ಲಿ ಇದೆ ಮುಂದುವರೆದ ರಾಷ್ಟ್ರಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ನೂರರಷ್ಟು ಸಾಕ್ಷರತೆಯ ಪ್ರಮಾಣವನ್ನು ಮುಟ್ಟಿದವೆ ಆದರೂ ಮಾನವ ಸಂಪನ್ಮೂಲದ ಅದಕ್ಷತೆಯಿಂದಾಗಿ ಭಾರತದ ಬೆಳವಣಿಗೆ ಎಲ್ಲೋ ಒಂದು ಕಡೆ ಕುಂಠಿತ ಆಗಿದೆ ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರದ ಮೇಲೆ ಕೇವಲ ನಾವು ಮೂರು ಪರ್ಸೆಂಟರಷ್ಟು ಇನ್ವೆಸ್ಟ್ ಮಾಡಿದ್ರೆ ಮುಂದುವರೆದ ರಾಷ್ಟ್ರವಾದಂತಹ ಅಮೆರಿಕ ದೇಶ ಹತ್ತು ಪರ್ಸೆಂಟರಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ ಈ ಅಂಶವನ್ನು ಗಣನೆಗೆ ತೆಗೆದುಕೊಂಡಾಗ ನಮ್ಮ ಮಾನವ ಸಂಪನ್ಮೂಲ ಅದಕ್ಷತೆಯಿಂದ ಕೂಡಿದೆ ಅದರ ಜೊತೆಗೆ ಎಂಟನೇದಾಗಿ ತಾಂತ್ರಿಕ ಪರಿಣಿತಿಯ ಅಭಾವ ತಾಂತ್ರಿಕವಾಗಿ ಭಾರತ ದೇಶ ತುಂಬ ಹಿಂದೆ ಉಳಿದಿದೆ ಹಳೆಯ ಯಂತ್ರೋಪಕರಣಗಳನ್ನೇ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ಬಳಸುವಂತಹ ಪ್ರವೃತ್ತಿಗಳು ಇವತ್ತಿಗೂ ಕೂಡ ಇದ್ದಾವೆ ಹಾಗಾದ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಹೆಚ್ಚು ಬೆಳವಣಿಗೆಯನ್ನು ಸಾಧಿಸುವಲ್ಲಿ ವಿಫಲವಾಗಿದ್ದೇವೆ ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ಸಾರಿಗೆ ಸಂಪರ್ಕಗಳ ಕೊರತೆ ಇಪ್ಪತ್ತೊಂದನೇ ಶತಮಾನವನ್ನ ಆವಿಷ್ಕಾರ ಯುಗ ಅಂತ ನಾವು ಕರಿತೇವೆ ಈ ಆವಿಷ್ಕಾರ ಯುಗದಲ್ಲಿ ಕೂಡ ತೀರ ಹಿಂದುಳಿದಿರುವಂತಹ ಕೆಟ್ಟ ರಸ್ತೆಗಳು ಕೂಡ ನಮ್ಮಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಆ ಸಾರಿಗೆ ಸಂಪರ್ಕಗಳು ಸುಗಮವಾಗಿ ಇಲ್ಲದೇ ಇರತಕ್ಕಂಥದ್ದು ಕೂಡ ನಮ್ಮ ಭಾರತದ ಆರ್ಥಿಕತೆ ಬೆಳವಣಿಗೆಯನ್ನು ಕುಂಠಿತ ಕಳಿಸಿದೆ ಜೊತೆಗೆ ಬ್ಯಾಂಕೋದ್ಯಮದ ಸೌಲಭ್ಯಗಳ ಕೊರತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕರಣವಾಗಿದ್ದು ಬಿಟ್ಟರೆ ಜನಸಂಖ್ಯೆಗೆ ಅನುಗುಣವಾಗಿ ಬ್ಯಾಂಕುಗಳ ಶಾಖೆಗಳು ಅಷ್ಟಾಗಿ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಹಾಗಾಗಿ ಭಾರತದ ಆರ್ಥಿಕತೆ ಹೆಚ್ಚು ವೇಗಗತಿಯಲ್ಲಿ ಸಾಗುವುದರಲ್ಲಿ ವಿಫಲವಾಗಿದೆ ಅಂತಕ್ಕಂಥದ್ದು ಕೂಡ ಒಂದು ಅದರೊಟ್ಟಿಗೆ ಭಾರತದ ಮತ್ತೊಂದು ಪ್ರಮುಖವಾದಂಥ ಲಕ್ಷಣ ದ್ವಿವಲಯ ಆರ್ಥಿಕತೆ ಅಥವಾ ದ್ವಂದ್ವ ಆರ್ಥಿಕತೆ ಅಂದರೆ ಒಂದು ಕಡೆ ಪೂರ್ವಾಚರವಾದಂತಹ ಕೃಷಿ ಸಮಾಜ ಇನ್ನೊಂದು ಕಡೆ ಆಧುನಿಕತೆಗೆ ಒಳಗಾದಂತಹ ಕೈಗಾರಿಕಾ ಸಮಾಜ ಈ ಎರಡೂ ಕ್ಷೇತ್ರವನ್ನು ಅದು ಏಕಕಾಲದಲ್ಲಿ ಅಭಿವೃದ್ಧಿ ಸಾಧಿಸುವಲ್ಲಿ ವಿಫಲತೆಯನ್ನು ಹೊಂದಿದೆ ಅದು ಕೂಡ ನಮ್ಮ ಭಾರತ ದೇಶದ ಆರ್ಥಿಕತೆಯ ಪ್ರಮುಖವಾದಂಥ ಲಕ್ಷಣ ಅದರೊಟ್ಟಿಗೆ ಬಡತನ ವಿಷವೃತ್ತ ಬಡತನ ವಿಷ ವೃತ್ತ ಅಂದರೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಒಂದು ದೇಶವನ್ನು ಬಡತನದ ಸ್ಥಿತಿಯಲ್ಲೇ ಇಡುವಂತೆ ಮಾಡುವಂತಹ ಒತ್ತಡ ಪುಂಜವನ್ನೇ ಬಡತನ ವಿಷ ವೃತ್ತ ಅಂತ ನಾವು ಕರಿತೀವಿ ಹಿಂದುಳಿದ ರಾಷ್ಟ್ರವಾದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಾದಂತಹ ಭಾರತದಂಥ ಸಂದರ್ಭದಲ್ಲಿ ಬಡತನ ವಿಷ ವೃತ್ತ ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇದೆ ಅದರೊಟ್ಟಿಗೆ ಆರ್ಥಿಕ ಅಸಮಾನತೆಗಳು ಭಾರತದಲ್ಲಿರ್ತಕ್ಕಂಥ ಇನ್ನೊಂದು ಪ್ರಮುಖವಾದಂಥ ಲಕ್ಷಣ ಜೊತೆಗೆ ಇಲ್ಲಿನ ಮೃದು ವ್ಯವಸ್ಥೆಗಳು ಸಾಮಾಜಿಕ ಸಂಪ್ರದಾಯಗಳು ಈ ಎಲ್ಲ ಲಕ್ಷಣಗಳನ್ನು ಗಮನಿಸಿದಾಗ ಭಾರತವು ಹಿಂದುಳಿದಂತಹ ಸ್ಥಿತಿಯಿಂದ ಇತ್ತೀಚಿನ ದಿನಗಳಲ್ಲಿ ಮುಂದೆ ಬಂದು ಅದು ಅಭಿವೃದ್ಧಿಯ ಪಥದಲ್ಲಿ ಸಾಗುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಭಾರತವನ್ನು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವೆಂದು ನಾವು ಕರಿತೀವಿ ಸೊ ಇದಿಷ್ಟು ಭಾರತದ ಆರ್ಥಿಕ ವ್ಯವಸ್ಥೆಯ ಪ್ರಮುಖವಾದಂತಹ ಲಕ್ಷಣಗಳು ಮುಂದುವರೆದು ಭಾರತದ ಜನಸಂಖ್ಯೆ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಗಾಗಲೇ ಹೇಳಿದಾಗೆ ಭಾರತ ಅನೇಕ ಗಂಭೀರ ಸಮಸ್ಯೆಗಳಲ್ಲಿ ಜನಸಂಖ್ಯೆಯ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದೆ ಆದರೂ ಕೂಡ ಭಾರತದಂತಹ ಅಭಿವೃದ್ಧಿಶೀಲ ದೇಶದಲ್ಲಿ ಶ್ರಮಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನಾವು ಕೊಡ್ತೇವೆ ದೈಹಿಕ ಮತ್ತು ಮಾನಸಿಕ ಸದೃಢ ಜನತೆ ಒಂದು ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಬೆಲೆ ಸಂಪತ್ತು ಆದರೂ ಭಾರತದ ಜನಸಂಖ್ಯೆ ತೀವ್ರತರವಾದಂತಹ ಬೆಳವಣಿಗೆಯನ್ನು ಹೊಂದಿದ್ದು ಅದು ಆರ್ಥಿಕ ಮತ್ತು ಸಾಮಾಜಿಕ ಸಂಕಷ್ಟಕ್ಕೆ ದಾರಿಯಾಗಿದೆ ಸೊ ಸೆನ್ಸಸ್ನ ಪ್ರಕಾರ ಜನಗಣತಿಯ ವರದಿಯನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇದ್ದಿದ್ದು ಎರಡು ಸಾವಿರದ ಒಂದಕ್ಕೆ ಅದು ನೂರ ಎರಡು ಕೋಟಿಯನ್ನು ದಾಟುತ್ತೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೊಂದನೇ ಜನಗಣತಿ ವರದಿಯಲ್ಲಿ ನೂರ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಕೋಟಿಯನ್ನು ಜನಸಂಖ್ಯೆಯಲ್ಲಿ ನಾವು ದಾಟಿದ್ದೇವೆ ಎರಡು ಸಾವಿರದ ಇಪ್ಪತ್ತು ಪ್ರಸ್ತುತದ ದಿನಗಳಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆಯನ್ನು ಭಾರತ ದಾಟಿ ದಾಟಿದೆ ಈ ಎಲ್ಲ ಜನಸಂಖ್ಯೆ ಬೆಳವಣಿಗೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಭಾರತ ದೇಶ ಜನಸಂಖ್ಯೆಯಲ್ಲಿ ಗಂಭೀರವಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಕೆಲವು ಆರ್ಥಿಕ ತಜ್ಞರು ಜನಸಂಖ್ಯೆ ಒಂದು ಸಮಸ್ಯೆಯಲ್ಲ ಅದು ಆರ್ಥಿಕಾಭಿವೃದ್ಧಿಗೆ ಪೂರಕವಾಗುತ್ತೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ಮತ್ತು ಕೆಲವು ಆರ್ಥಿಕ ತಜ್ಞರು ಭಾರತದ ಜನಸಂಖ್ಯೆ ಕೆಲವು ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡ್ತದೆ ಹಾಗಾಗಿ ಅದೊಂದು ಗಂಭೀರವಾದಂಥ ಸಮಸ್ಯೆ ಅಂತ ಕರೀತಾರೆ ಆ ನಿಟ್ಟಿನಲ್ಲಿ ಆರ್ಥಿಕಾಭಿವೃದ್ಧಿಯಲ್ಲಿ ಜನಸಂಖ್ಯೆಯ ಪಾತ್ರ ಅದರಲ್ಲಿ ಕೆಲವು ಸತ್ಪರಿಣಾಮಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಒಂದು ಶ್ರಮದ ಪೂರೈಕೆ ವಾರ್ಷಿಕ ಶ್ರಮ ಜನರ ಜೀವನದ ನಿಧಿ ಅಂತ ಅರ್ಥಶಾಸ್ತ್ರದ ಪಿತಾಮಹರಾದಂಥ ಆಡಲ್ಪ್ರೀತ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂದರೆ ಜನಸಂಖ್ಯೆ ಹೆಚ್ಚಳವಾಗಿದ್ದಾಗ ಶ್ರಮದ ಪೂರೈಕೆಯ ಮೂಲಕ ನಾವು ಹೆಚ್ಚು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಎರಡು ಸಂಪನ್ಮೂಲಗಳ ಬಳಕೆ ಭೂಮಿಯನ್ ಖನಿಜ ಸಂಪತ್ತು ಜಲಸಂಪತ್ತು ಅರಣ್ಯ ಸಂಪತ್ತು ಇವೆಲ್ಲವನ್ನು ಸಮರ್ಪಕವಾಗಿ ಬಳಸಿಕೊಂಡು ನಾವು ಹೆಚ್ಚು ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಜನಸಂಖ್ಯೆ ನಮಗೆ ಭಾಳಷ್ಟು ಮುಖ್ಯ ಮತ್ತು ಮೂರನೇದು ಬೇಡಿಕೆಯ ಹೆಚ್ಚಳ ಉತ್ಪಾದಿಸಲ್ಪಟ್ಟಂತಹ ಸರಕುಗಳನ್ನು ಅನುಭವ ಮಾಡಲಿಕ್ಕೆ ಹೆಚ್ಚು ಜನರು ಹೆಚ್ಚು ಶ್ರಮ ಅವಶ್ಯಕವಾಗಿರೋದ್ರಿಂದ ಜನಸಂಖ್ಯೆ ಆರ್ಥಿಕಾಭಿವೃದ್ಧಿಗೆ ಕೊಡುಗೆ ನೀಡುತ್ತೆ ಅಂತ ನಾವು ಪ್ರತಿಪಾದನೆಯನ್ನು ಮಾಡ್ತೀವಿ ಹಾಗೆ ಶ್ರಮ ಸಾಂದ್ರ ಉತ್ಪಾದನೆಗೆ ಅದು ಹೆಚ್ಚು ಪ್ರೇರಣೆಯನ್ನು ಕೊಡ್ತದೆ ಮತ್ತು ಐದನೇದಾಗಿ ಮಾರುಕಟ್ಟೆ ವಿಸ್ತರಣೆಗೆ ಹೆಚ್ಚು ಅವಕಾಶಗಳು ಜನಸಂಖ್ಯೆಯಿಂದ ಸೃಷ್ಟಿಯಾಗುತ್ತೆ ಆರನೆಯದಾಗಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಹೆಚ್ಚಳ ಆಗುತ್ತೆ ಶಿಕ್ಷಣ ಆರೋಗ್ಯ ಶೌಚಾಲಯ ಶುದ್ಧ ಕುಡಿಯುವ ನೀರು ನೀರಾವರಿ ವ್ಯವಸ್ಥೆ ವಿದ್ಯುಚ್ಛಕ್ತಿ ಇವುಗಳ ಮೇಲೆ ಹೆಚ್ಚು ಹೆಚ್ಚು ಬಂಡವಾಳವನ್ನು ಹೂಡಲಿ ಹೂಡಿಕೆ ಮಾಡಲಿಕ್ಕೆ ಜನಸಂಖ್ಯೆ ಸಹಾಯ ಮಾಡುತ್ತೆ ಇದರಿಂದ ಒಂದು ದ ಒಂದು ದೇಶ ಹೆಚ್ಚು ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬಹುದು ಹಾಗೆ ಗೃಹ ಕೈಗಾರಿಕೆಗಳ ಬೆಳವಣಿಗೆ ಆಗುತ್ತೆ ಒಟ್ಟಿದ ರಾಷ್ಟ್ರ ರಕ್ಷಣೆಗೆ ಇದು ಸಹಕಾರಿ ಆಗುತ್ತೆ ಇವೆಲ್ಲ ಜನಸಂಖ್ಯೆಯಿಂದ ಆಗುವಂತಹ ಸತ್ಪರಿಣಾಮಗಳು ಅಂತ ಕೆಲವು ಆರ್ಥಿಕ ತಜ್ಞರು ಪ್ರತಿ ಪ್ರತಿಪಾದನೆಯನ್ನು ಮಾಡ್ತಾರೆ ಮತ್ತು ಕೆಲವು ಆರ್ಥಿಕ ತಜ್ಞರು ಈ ಜನಸಂಖ್ಯೆಯಿಂದ ಎಷ್ಟು ಉತ್ತಮವಾದಂತಹ ಅನುಕೂಲತೆಗಳಿದೆ ಅಷ್ಟೇ ಕೆಟ್ಟ ಪರಿಣಾಮಗಳು ಕೂಡ ಉಂಟಾಗ್ತವೆ ಹಾಗಾಗಿ ಆ ಜನಸಂಖ್ಯೆಯ ಏರಿಕೆಯ ದುಷ್ಪರಿಣಾಮಗಳೇನಪ್ಪ ಅಂದರೆ ಒಂದು ನಿರುದ್ಯೋಗ ಸೊ ಜನಸಂಖ್ಯೆ ಹೆಚ್ಚಳದಿಂದ ನಿರುದ್ಯೋಗ ಸನ್ನಿವೇಶಗಳು ರಾಷ್ಟ್ರವನ್ನು ಕಾಡ್ತವೆ ಎರಡು ಉಳಿತಾಯ ಮತ್ತು ಹೂಡಿಕೆಗೆ ಹೆಚ್ಚು ನಿರ್ಬಂಧಗಳು ಉಂಟಾಗ್ತವೆ ಇದರಿಂದ ಆರ್ಥಿಕ ಅಭಿವೃದ್ಧಿ ಕುಂಠಿತ ಆಗುತ್ತೆ ಮೂರನೇದಾಗಿ ಜನಸಂಖ್ಯೆಯ ಏರಿಕೆ ಬಡತನವೆಂಬಂತಹ ವಿಷವೃತ್ತವನ್ನು ಹುಟ್ಟು ಆಗುತ್ತೆ ನಾಲ್ಕನೆಯದಾಗಿ ಆಹಾರದ ಕೊರತೆ ಸೃಷ್ಟಿಯಾಗುತ್ತೆ ಅಂದರೆ ತಲಾ ಆಹಾರದ ಲಭ್ಯತೆ ಐನೂರ ಐವತ್ತ ಗ್ರಾಮ್ಗಳಿರೋದನ್ನು ನಾವು ಗುರುತಿಸ್ತೀವಿ ಆದರೆ ಯು ಎಸ್ ಎಂಥ ರಾಷ್ಟ್ರಗಳಲ್ಲಿ ನಮ್ಮ ಭಾರತಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಿರುವಂತಹ ಆಹಾರವನ್ನು ನಾವು ಗುರುತಿಸ್ಬೋದು ಹಾಗಾಗಿ ಇವೆಲ್ಲ ಜನಸಂಖ್ಯೆ ಏರಿಕೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಜೊತೆಗೆ ಸಾಮಾಜಿಕ ವೆಚ್ಚದ ಏರಿಕೆ ಭಾರತದಲ್ಲಿ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣ ಆರೋಗ್ಯ ಶೌಚಾಲಯ ಶುದ್ಧ ಕುಡಿಯುವ ನೀರು ವಸತಿ ಸವಲತ್ತುಗಳು ಇವುಗಳ ಮೇಲೆ ಹೆಚ್ಚು ಬಂಡವಾಳ ಹೂಡಿಕೆ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹಾಗಾಗಿ ಸಾಮಾಜಿಕ ವೆಚ್ಚ ಏರಿಕೆಯಾಗಿದೆ ಮತ್ತು ಆರನೇದಾಗಿ ವ್ಯವಸಾಯದ ಮೇಲೆ ಅಧಿಕ ಒತ್ತಡ ಉಂಟಾಗುತ್ತೆ ಸೊ ಇದರಿಂದ ಆ ಪ್ರಚನ್ನ ನಿರುದ್ಯೋಗ ಮರಮಾಚಿದ ನಿರುದ್ಯೋಗ ಚಕ್ರೀಯ ನಿರುದ್ಯೋಗ ಋತುಮಾನದ ನಿರುದ್ಯೋಗ ಇವೆಲ್ಲ ಭಾರತವನ್ನು ನಿರಂತರವಾಗಿ ಕಾಡ್ತಾ ಹೋಗ್ತವೆ ಮತ್ತು ಏಳನೇದಾಗಿ ಸಾಮಾಜಿಕವಾಗಿ ಅಶಾಂತಿ ಗಲಭೆ ಸೃಷ್ಟಿಗಳು ಕಾರಣವಾಗ್ತವೆ ಇದು ಜನಸಂಖ್ಯೆ ಹೆಚ್ಚಳದಿಂದ ಆಗ್ತಕ್ಕಂಥ ಕೆಟ್ಟ ಪರಿಣಾಮಗಳು ಅದೇನೇ ಇದ್ದರೂ ಕೂಡ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಬೆಳವಣಿಗೆ ಹೇಗಿದೆ ಅಂತ ನಾವು ನೋಡೋಕ್ಕೆ ಹೋದಾಗ ಭಾರತ ಅನೇಕ ಸಮಸ್ಯೆಗಳಲ್ಲಿ ಜನಸಂಖ್ಯೆ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದೆ ವಾರ್ಷಿಕವಾಗಿ ಎರಡು ಪಾಯಿಂಟ್ ಎರಡರ ದರದಲ್ಲಿ ಭಾರತದ ಜನಸಂಖ್ಯೆ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಪ್ರತಿ ವರ್ಷ ಇಪ್ಪತ್ತೊಂದು ದಶಲಕ್ಷ ಜನರು ಜನನವನ್ನು ಹೊಂದ್ತಾ ಇದ್ದರೆ ಎಂಟು ದಶಲಕ್ಷ ಜನರು ಮರಣವನ್ನು ಹಬ್ತಾ ಇದ್ದಾರೆ ಹಾಗಾಗಿ ಭಾರತ ದೇಶದಲ್ಲಿ ಎರಡು ಸಾವಿರದ ಇಪ್ಪ ಹತ್ತೊಂಬತ್ತು ಇಪ್ಪತ್ತನೇ ಅಂಕಿಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಒಂದು ನಿಮಿಷಕ್ಕೆ ನಲವತ್ತೊಂಬತ್ತು ಮಕ್ಕಳು ಒಂದು ಗಂಟೆಗೆ ಮೂರು ಸಾವಿರದ ಎಪ್ಪತ್ನಾಲ್ಕು ಮಕ್ಕಳು ಒಂದು ದಿನಕ್ಕೆ ಎಪ್ಪತ್ತ್ಮೂರು ಸಾವಿರದ ಎಂಬತ್ತೇಳು ಮಕ್ಕಳು ಹಾಗೆ ಒಂದು ವರ್ಷಕ್ಕೆ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷದ ಮೂವತ್ತ ಎರಡು ಸಾವಿರದ ಐನೂರ ಎಂಬತ್ತಾರು ಮಕ್ಕಳು ಜನನವನ್ನು ಇದ್ದಾರೆ ಈ ವೇಗವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಭಾರತ ತೀವ್ರತರವಾದಂತಹ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿದೆ ಅಷ್ಟೇ ಗಂಭೀರವಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಜನಗಣತಿಯ ಅಂಕಿಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಪ್ಪತ್ತ ಮೂರು ಪಾಯಿಂಟ್ ಆರು ಏಳು ಕೋಟಿ ಇದ್ದಂಥ ಜನಸಂಖ್ಯೆ ಸಾವಿರದ ಒಂಬೈನೂರ ಒಂದಕ್ಕೆ ಇಪ್ಪತ್ತ್ಮೂರು ಪಾಯಿಂಟ್ ಆರು ಮೂರಕ್ಕೆ ಏರಿಕೆಯಾಗುತ್ತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅದು ಇಪ್ಪತ್ತೈದು ಪಾಯಿಂಟ್ ಎರಡು ಒಂದು ಕೋಟಿಗೆ ಹೆಚ್ಚಳ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೈದು ಪಾಯಿಂಟ್ ಒಂದು ನಾಲ್ಕಕ್ಕೆ ಅದು ಕಡಿಮೆ ಆಗುತ್ತೆ ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇಪ್ಪತ್ತೇಳು ಕೋಟಿ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಕೋಟಿಗೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಟು ಆರು ಕೋಟಿಗೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೂವತ್ತಾರು ಪಾಯಿಂಟ್ ಒಂದು ಸೊನ್ನೆ ಕೋಟಿಗೆ ಅದು ಹೆಚ್ಚಳ ಆಗುತ್ತೆ ಹಾಗೆ ಅರವತ್ತೊಂದರಲ್ಲಿ ನಲವತ್ತ್ಮೂರು ಪಾಯಿಂಟ್ ಒಂಬತ್ತೆರಡು ಕೋಟಿಗೆ ಎಪ್ಪತ್ತೊಂದರಲ್ಲಿ ಐವತ್ನಾಲ್ಕು ಪಾಯಿಂಟ್ ಎಂಟು ಒಂದು ಕೋಟಿಗೆ ಎಂಬತ್ತೊಂದರಲ್ಲಿ ಅರವತ್ತೆಂಟು ಪಾಯಿಂಟ್ ಮೂರು ಮೂರು ಕೋಟಿಗೆ ತೊಂಬತ್ತೊಂದರಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಆರು ಮೂರು ಕೋಟಿಗೆ ಮತ್ತು ಎರಡು ಸಾವಿರದ ಒಂದರಲ್ಲಿ ನೂರ ಎರಡು ಪಾಯಿಂಟ್ ಸೊನ್ನೆ ಎರಡು ಕೋಟಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ನೂರ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಕೋಟಿಗೆ ಹೆಚ್ಚಳಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಅನ್ನು ಅದು ದಾಟ್ತಾ ಇದೆ ಈ ಎಲ್ಲ ಅಂಕಿಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ನಂತರ ಜನಸಂಖ್ಯೆ ತೀವ್ರತರವಾಗಿ ಏರಿಕೆಯನ್ನು ಹೊಂದಿದೆ ಆದ್ದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ವರ್ಷವನ್ನು ಜನಸಂಖ್ಯೆಯಲ್ಲಿ ಮಹಾ ಇಬ್ಬಾಗದ ವರ್ಷ ಎಂಬುದಾಗಿ ನಾವು ಕರಿತೀವಿ ಇದು ಜನಸಂಖ್ಯೆಗೆ ಬೆಳವಣಿಗೆ ಆಗ್ತಾ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಿಸಿದ ಮಾಹಿತಿ ಈ ಈ ಜನಸಂಖ್ಯೆಯನ್ನು ಇನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು ಅಂದರೆ ಜನಸಂಖ್ಯೆ ಪರಿವರ್ತನ ಸಿದ್ಧಾಂತದ ಬಗ್ಗೆ ಒಂದು ಅವಲೋಕನವನ್ನು ನಾವು ಮಾಡಬೇಕು ಜನನ ಮತ್ತು ಮರಣ ದರಗಳ ನಡುವಿನ ಸಂಬಂಧವನ್ನು ತಿಳಿಸುವುದೇ ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತ ಈ ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತ ಮೂರು ಹಂತಗಳನ್ನು ಒಳಗೊಂಡಿದೆ ಅಂತ ಜನಸಂಖ್ಯೆಯ ಅರ್ಥಶಾಸ್ತ್ರಜ್ಞರು ನಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ ಇದನ್ನು ಜನಸಂಖ್ಯೆ ಪರಿವರ್ತನಾ ಸಿದ್ಧಾಂತ ಎಂಬುದಾಗಿ ನಾವು ಹೆಸರಿಸ್ತೀವಿ ಇದರಲ್ಲಿ ಮೂರು ಹಂತಗಳನ್ನು ಗುರುತಿಸ್ತೇವೆ ಮೊದಲನೇ ಹಂತ ಪೂರ್ವಚರವಾದಂತಹ ಕೃಷಿ ಸಮಾಜ ಆಚರಣೆಯಲ್ಲಿದ್ದು ತೀರಾ ಹಿಂದುಳಿದಿರುವಂತಹ ಪರಿಸ್ಥಿತಿಯಲ್ಲಿ ಇರ್ತದೆ ಜನನ ಮತ್ತು ಮರಣ ದರಗಳು ನಿರಂತರವಾಗಿ ಹೆಚ್ಚಳವಾಗಿರುತ್ತವೆ ಕಾರಣ ಜನರ ಆದಾಯ ಕಡಿಮೆ ಇರ್ತದೆ ಜನರಿಗೆ ತಿಳುವಳಿಕೆ ಕೊರತೆ ಇರ್ತದೆ ಅಜ್ಞಾನಗಳಿಂದ ಜನರು ಕೂಡಿರ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗುವಂತಹ ಪ್ರವೃತ್ತಿಗಳು ಅಧಿಕವಾಗಿರ್ತವೆ ಇದರಿಂದ ವಿಪರೀತ ಪ್ರಮಾಣದಲ್ಲಿ ಜನನ ದರ ಏರಿಕೆಗೆ ಕಾರಣವಾಗುತ್ತೆ ಇದನ್ನು ನಾವು ಜನಸಂಖ್ಯೆಯಲ್ಲಿ ಪ್ರಥಮ ಹಂತ ಅಂತ ಕರಿತೀವಿ ಮತ್ತು ಎರಡನೇ ಹಂತವನ್ನು ಆಧುನಿಕ ಸಮಾಜ ಕೈಗಾರಿಕಾ ಕ್ಷೇತ್ರ ಆವರಿಸಿಕೊಂಡಿರ್ತದೆ ಆಧುನಿಕತೆ ಬೆಳೆದಂತೆ ಆರ್ಥಿಕತೆಯು ಕೂಡ ಹೆಚ್ಚು ಬೆಳವಣಿಗೆಯನ್ನು ಸಾಧಿಸುತ್ತೆ ಅದರಿಂದ ಜನರ ಆದಾಯದ ಪ್ರವೃತ್ತಿಗಳು ಹೆಚ್ಚಳ ಆಗ್ತವೆ ಆಹಾರದ ಉತ್ಪಾದಕತೆ ಹೆಚ್ಚಳ ಆಗುತ್ತೆ ಇದರಿಂದ ಮರಣ ದರದ ಪ್ರಮಾಣ ಕಡಿಮೆ ಆಗುತ್ತೆ ಇದನ್ನು ಜನಸಂಖ್ಯಾ ಸ್ಫೋಟದ ಹಂತ ಎಂಬುದಾಗಿ ನಾವು ಕರಿತೀವಿ ಮೂರನೇ ಹಂತದಲ್ಲಿ ಜನಸಂಖ್ಯೆಯ ಬೆಳವಣಿಗೆ ತುಂಬ ಕಡಿಮೆ ಇರುತ್ತೆ ಕಾರಣ ಏನಪ್ಪ ಅಂದರೆ ಜನಸಂಖ್ಯೆಗೆ ಸಂಬಂಧಿಸಿದಂತೆ ಜನರಿಗೆ ಹೆಚ್ಚು ಆಲೋಚನೆಗಳು ಅರಿವು ಪ್ರಾರಂಭವಾಗುತ್ತೆ ಇದರಿಂದ ಇದನ್ನು ಜನಸಂಖ್ಯೆಯ ಪರಿವರ್ತನಾ ಹಂತದ ಸಿದ್ಧಾಂತ ಅಂತ ನಾವು ಕರಿತೀವಿ ಹಾಗಾಗಿ ಭಾರತದಲ್ಲಿ ಮೂರನೇ ಹಂತವನ್ನು ಜನಸಂಖ್ಯೆಯ ಪರಿ ಭಾರತ ಜನಸಂಖ್ಯೆ ಪರಿವರ್ತನಾ ಹಂತದಲ್ಲಿದೆ ಎಂಬುದಾಗಿ ನಾವು ಗುರುತಿಸ್ತೇವೆ ಸೊ ಇದಾದ ನಂತರ ಭಾರತದ ಜನಸಂಖ್ಯೆ ಸ್ಫೋಟ ಹೇಗೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಜನಸಂಖ್ಯೆ ಸ್ಫೋಟ ಈಗಾಗಲೇ ಹೇಳಿದಾಗೆ ವಾರ್ಷಿಕವಾಗಿ ಭಾರತ ದೇಶದಲ್ಲಿ ಜನಸಂಖ್ಯೆ ಎರಡು ಪಾಯಿಂಟ್ ಎರಡು ಪರ್ಸೆಂಟರಷ್ಟು ಬೆಳವಣಿಗೆಯನ್ನು ಸಾಧಿಸ್ತಾ ಇದ್ದು ನೂರ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆಯನ್ನಾದರೂ ದಾಟಿದೆ ಹಾಗಾಗಿ ಭಾರತ ಪ್ರತಿ ವರ್ಷ ಒಂದು ಆಸ್ಟ್ರೇಲಿಯಾ ದೇಶವನ್ನು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಒಂದು ಇಂಗ್ಲೆಂಡ್ ದೇಶವನ್ನು ಸೃಷ್ಟಿಸುವ ಮಟ್ಟದಲ್ಲಿ ಇದೆ ಈಗ ಆ ಆ ಕಾರಣದಿಂದಲೇ ವಿಶ್ವಸಂಸ್ಥೆ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡ್ತದೆ ಎರಡು ಸಾವಿರದ ಮೂವತ್ತರಲ್ಲಿ ನೀವು ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತರಬೇಕು ಇಲ್ಲವಾದರೆ ಎರಡು ಸಾವಿರದ ಅರವತ್ತಕ್ಕೆ ಇಡೀ ವಿಶ್ವದಲ್ಲಿ ವಾಸಿಸುವಂತಹ ಅಷ್ಟು ಜನರು ಭಾರತ ದೇಶ ಒಂದರಲ್ಲೇ ಇರ್ತದೆ ಅಂತ ಹೇಳಿಕೆಯನ್ನು ಕೊಡ್ತದೆ ಈ ಎಲ್ಲ ಹೇಳಿಕೆಯನ್ನು ಗಮನಿಸಿದಾಗ ಭಾರತದಲ್ಲಿ ಜನಸಂಖ್ಯೆ ಸ್ಫೋಟವಾಗಿದೆ ಅಂದರೆ ಜನಸಂಖ್ಯೆ ಮಿತಿಮೀರದ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿರುವಂತಹ ಸನ್ನಿವೇಶವನ್ನೇ ಜನಸಂಖ್ಯೆ ಸ್ಫೋಟ ಎಂಬುದಾಗಿ ನಾವು ಕರಿತೀವಿ ಇದಕ್ಕೆ ಕಾರಣಗಳೇನು ವಾಟ್ ಆರ್ ದಿ ರೀಸನ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಸನ್ ಇನ್ ಅವರ್ ನೇಷನ್ ನಮ್ಮ ದೇಶದಲ್ಲೇ ಜನಸಂಖ್ಯೆ ಸ್ಫೋಟ ಹೆಚ್ಚಳ ಆಗಲಿಕ್ಕೆ ಕಾರಣಗಳೇನು ಅಂದರೆ ಒಂದು ಬಡತನ ಭಾರತವನ್ನು ಕಾಡ್ತಾ ಇರತಕ್ಕಂಥ ಬಡತನದ ಸನ್ನಿವೇಶದಿಂದ ಜನಸಂಖ್ಯೆ ಸ್ಫೋಟವಾಗಿದೆ ಇವತ್ತಿಗೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಬಿಲೋ ಪಾವರ್ಟಿ ಲೈನ್ನಲ್ಲಿ ಇರೋದನ್ನು ನಾವು ಗುರುತಿಸ್ತೀವಿ ಮತ್ತು ಎರಡನೇದು ಅಧಿಕ ದರದ ಸೈಸೈವ ಮರಣಗಳು ಅಂದರೆ ಹುಟ್ಟಿದ ಮಗು ಒಂದು ವರ್ಷ ತುಂಬುವುದರೊಳಗಾಗಿ ಮರಣವನ್ನಪ್ಪುವಂಥ ಸಂದರ್ಭ ಭಾರತದಲ್ಲಿ ಇವತ್ತಿಗೂ ಕೂಡ ಇದೆ ಹಾಗಾಗಿ ಜ ಅದು ಅದರಿಂದ ಇನ್ನೊಂದು ಮಗುವನ್ನು ನಾವು ಪಡ್ಕೊಳ್ಬೇಕು ಎಂಬ ಎಂಬ ಅಂಬಲಗಳಿರೋದರಿಂದ ಜನಸಂಖ್ಯೆ ಸ್ಫೋಟ ಆಗಿದೆ ಮೂರನೇದು ಧಾರ್ಮಿಕ ನಂಬಿಕೆಗಳು ಮತ್ತು ಮೌಢ್ಯಗಳು ಸೊ ನಮಗೆ ಗಂಡು ಮಗುನೇ ಬೇಕು ಎಂಬಂತಹ ಅಂಬಲಗಳು ಮತ್ತೆ ಗಂಡ್ಮಕ್ಳಿದ್ರೆ ಮನೆಯನ್ನ ಬೆಳಗ್ತವೆ ಎಂಬಂತಹ ಮೌಢ್ಯಗಳು ಭಾರತದಂತಹ ಸನ್ನಿವೇಶದಲ್ಲಿ ಆಚರಣೆಯಲ್ಲಿರುವುದರಿಂದ ಜನಸಂಖ್ಯೆ ಸ್ಫೋಟ ಆಗಿದೆ ನಾಲ್ಕನೇದು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವಂತಹ ಪ್ರವೃತ್ತಿಗಳು ಇವತ್ತಿಗೂ ಕೂಡ ಭಾರತದಲ್ಲಿರೋದರಿಂದ ಅದು ಕೂಡ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗಿದೆ ಹಾಗೂ ಜನನ ನಿಯಂತ್ರಣದ ಬಗ್ಗೆ ಅಜ್ಞಾನಗಳು ಭಾರತದಲ್ಲಿ ಕಾಡ್ತಾ ಇದ್ದಾವೆ ಇದು ಕೂಡ ಜನಸಂಖ್ಯೆ ಸ್ಫೋಟಕ್ಕೆ ಕಾರಣ ಆಗಿದೆ ಮತ್ತು ಆರು ಕಡಿಮೆ ಮರಣ ದರ ಮತ್ತು ಹೆಚ್ಚು ಜನನ ದರ ಇರ್ತಕ್ಕಂಥದ್ದು ಕೂಡ ಜನಸಂಖ್ಯೆ ಸ್ಫೋಟಕ್ಕೆ ಕಾರಣವಾಗಿದೆ ಹಾಗೆ ಏಳನೇದಾಗಿ ಸಾರ್ವತ್ರಿಕ ವಿವಾಹ ಸೊ ಭಾರತದಲ್ಲಿ ಇಪ್ಪತ್ತೊಂದನೇ ಶತಮಾನವನ್ನು ಆವಿಷ್ಕಾರ ಈಗ ಅಂತ ಕರೆದ್ರು ಇವತ್ತೂ ಕೂಡ ಗುಂಪು ವಿವಾಹಗಳು ಸಾಮೂಹಿಕ ವಿವಾಹಗಳು ನಿರಂತರವಾಗಿ ಜರುಗ್ತಾ ಇರೋದರಿಂದ ಇದು ಕೂಡ ಜನಸಂಖ್ಯಾ ಸ್ಫೋಟಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಹಾಗೆ ಉಷ್ಣ ಅವಾಗುಣ ನಮ್ಮ ಭಾರತದ ಅವಾಗುಣ ಸಮಶೀತೋಷ್ಣ ಅವಾಗುಣವನ್ನು ಹೊಂದಿರೋದ್ರಿಂದ ಇಲ್ಲಿ ಹುಟ್ಟಿದ ಮಕ್ಕಳು ಭಾಳ ಬೇಗ ಪ್ರೌಢಾವಸ್ಥೆಗೆ ಬರೋದರಿಂದ ಬಹಳ ಬೇಗ ತಂದೆ ತಾಯಿಗಳು ಮದುವೆ ಮಾಡುವಂತಹ ಪ್ರವೃತ್ತಿಗೆ ಮುಂದಾಗ್ತಾರೆ ಇದರಿಂದಲೂ ಕೂಡ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣ ಆಗುತ್ತೆ ಅದರೊಟ್ಟಿಗೆ ಅವಿಭಕ್ತ ಕುಟುಂಬಗಳು ಕೂಡ ಜನಸಂಖ್ಯಾ ಸ್ಫೋಟಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದಾವೆ ಹಾಗಾದರೆ ಇವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ನಾ ಒಂದು ನಾವು ಸೂಕ್ತವಾದಂತಹ ಜನಸಂಖ್ಯೆ ನೀತಿಯನ್ನು ಜಾರಿಗೆ ತರಬೇಕು ಚಿಕ್ಕ ಕುಟುಂಬಗಳಿಗೆ ಹೆಚ್ಚು ಪ್ರೇರಣೆಯನ್ನು ಕೊಡಬೇಕು ಮೂರನೇದಾಗಿ ಜನರಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾವು ಹೋಗಲಾಡಿಸಬೇಕು ಹಾಗೆ ನಾಲ್ಕನೇದು ಅವರಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ವಿಶೇಷವಾಗಿ ಮಹಿಳಾ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಐದನೇದಾಗಿ ಶಿಶು ಮರಣ ದರವನ್ನು ನಿಯಂತ್ರಣಕ್ಕೆ ತರಬೇಕು ಜನರ ಮನೋಪ್ರವೃತ್ತಿಯಲ್ಲಿ ಬದಲಾವಣೆಗಳನ್ನು ನಾವು ಸೃಷ್ಟಿ ಮಾಡಬೇಕು ಹಾಗೇ ಜನಸಂಖ್ಯೆಯಿಂದ ಆಗ್ತಕ್ಕಂಥ ಅಪಾಯಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಲಿಕ್ಕೆ ಆಗಿಂದಾಗೆ ಪ್ರಚಾರದಂತಹ ಜಾಹೀರಾತಿನಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು ಈಗಾದಾಗ ಭಾರತದಲ್ಲಿನ ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಜನಸಂಖ್ಯಾ ನೀತಿ ಹೇಗೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಎನ್ನುವುದನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕುಟುಂಬ ಯೋಜನೆಯನ್ನು ನಾವು ಅಳವಡಿಸ್ಕೊಳ್ತೀವಿ ಸಾವಿರದ ಒಂಬೈನೂರ ಅರುವತ್ತ್ಮೂರರಲ್ಲಿ ಅದನ್ನು ಜೀವನದ ಮಾರ್ಗವಾಗಿ ಅನುಸರಿಸಲಿಕ್ಕೆ ಹೆಚ್ಚು ಪ್ರೇರಣೆಗಳು ಸಿಗ್ತವೆ ಒಟ್ಟಾರೆ ಜನಸಂಖ್ಯೆ ನೀತಿ ಭಾರತದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚು ಸಹಾಯವನ್ನು ಮಾಡ್ತವೆ ಅದರಲ್ಲಿ ಪ್ರಮುಖವಾದಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಜನಸಂಖ್ಯಾ ನೀತಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಏಪ್ರಿಲ್ ಹದಿನಾರರಂದು ಈ ಜನಸಂಖ್ಯೆ ನೀತಿಯನ್ನು ನಾವು ಅಳವಡಿಸ್ಕೊಳ್ತೀವಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಭಾಳ ವಿಶೇಷವಾದಂತಹ ಸಂದರ್ಭ ಇಲ್ಲಿ ಇದರ ಉದ್ದೇಶ ಏನಪ್ಪ ಅಂದರೆ ಜನನ ದರವನ್ನು ಮೂವತ್ತಕ್ಕೆ ಮತ್ತು ಮರಣ ದರವನ್ನು ಇಪ್ಪತ್ತೈದಕ್ಕೆ ಇಳಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದಂತಹ ಉದ್ದೇಶ ಆ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಜನಸಂಖ್ಯೆಯ ನೀತಿಯ ಮುಖ್ಯ ಲಕ್ಷಣಗಳೇನು ಅಂದರೆ ಒಂದು ವಿವಾಹದ ವಯಸ್ಸನ್ನು ಹೆಚ್ಚಳ ಮಾಡುವುದು ಅದರಲ್ಲಿ ಪುರುಷರ ವಯಸ್ಸನ್ನು ಇಪ್ಪತ್ತೊಂದಕ್ಕೆ ಮತ್ತು ಮಹಿಳೆಯರ ವಯಸ್ಸನ್ನು ಹದಿನೆಂಟಕ್ಕೆ ಇರಿಸುವುದು ಇದು ಒಂದು ಪ್ರಮುಖ ಲಕ್ಷಣ ಮತ್ತು ಎರಡು ಕುಟುಂಬ ಯೋಜನೆಯಲ್ಲಿ ರಾಜ್ಯಗಳ ಸಾಧನೆಯ ಆಧಾರದ ಮೇಲೆ ಕೇಂದ್ರ ಸರ್ಕಾರಗಳು ಅದಕ್ಕೆ ನೆರವನ್ನು ದೊರಕಿಸಿಕೊಡ್ತಕ್ಕಂಥದ್ದು ಹಾಗೆ ಮೂರನೇದು ಸ್ತ್ರೀಯರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಮಹಿಳೆಯರನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಕರೆತರುವುದನ್ನೇ ನಾವು ಮಹಿಳಾ ಸಬಲೀಕರಣ ಎಂಬುದಾಗಿ ಕರಿತೀವಿ ಆ ಪ್ರವೃತ್ತಿಗಳು ಅಧಿಕವಾದಾಗ ನಾವು ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಾಲ್ಕನೆಯದಾಗಿ ಸಂತಾನ ಹರಣ ಚಿಕಿತ್ಸಾ ಕ್ರಮಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಭಾಳ ಒಂದು ಮಗುವಿಗೆ ಎರಡು ಮಗುವಿಗೆ ಆಪರೇಷನ್ನಂತಹ ಪ್ರಕ್ರಿಯೆಗಳಿಗೆ ಒಳಪಡಿಸುವುದು ಕೆಲಸವನ್ನ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಐದು ಪ್ರಚಾರದಲ್ಲಿ ವಿವಿಧ ವೃತ್ತಿಯ ಜನರನ್ನ ಬಳಸ್ಕೊಳ್ತಕ್ಕಂಥದ್ದು ಜನಸಂಖ್ಯೆಯಿಂದ ಆಗುವಂತಹ ಅಪಾಯಗಳನ್ನ ಸಾರ್ವಜನಿಕರಿಗೆ ಗ್ರಾಮೀಣ ಮಟ್ಟದಲ್ಲಿ ಮೂಡಿಸುವಂತಹ ನಿಟ್ಟಿನಲ್ಲಿ ವಿವಿಧ ವೃತ್ತಿಯಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಅಥವಾ ಇತರೆ ಉದ್ಯೋಗದಲ್ಲಿರ್ತಕ್ಕಂಥವ್ರನ್ನು ಆ ಸಹಾಯಕರನ್ನು ಅಲ್ಲಿ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಹಾಗೆ ಜನಸಂಖ್ಯೆಯಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ತಿಳಿವಳಿಕೆಯನ್ನು ಮೂಡಲಿಕ್ಕೆ ಹೆಚ್ಚು ಸಂಶೋಧನೆಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಜನಸಂಖ್ಯೆ ನೀತಿಯಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಲಕ್ಷಣ ಆದರೆ ಈ ಎಪ್ಪತ್ತಾರನ ನೀತಿ ಅಷ್ಟೊಂದು ಯಶಸ್ವಿಯನ್ನು ಸಾಧಿಸಲಾದ ಕಾರಣ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರ ಕೆಲವು ಸರ್ಕಾರಗಳು ಸಡಿಲ ನೀತಿಯನ್ನು ಅಳವಡಿಸುವ ಕೆಲಸವನ್ನು ಮಾಡ್ತವೆ ಇದರಿಂದ ಆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಸಾಧ್ಯ ಆಗೋಲ್ಲ ಅದಕ್ಕೆ ಬದಲಾಗಿ ಎರಡು ಸಾವಿರ ಇಸ್ವಿಯಲ್ಲಿ ರಾಷ್ಟ್ರೀಯ ಜನಸಂಖ್ಯೆ ನೀತಿಯನ್ನು ಭಾರತ ಸರ್ಕಾರ ಮತ್ತೆ ಜಾರಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಎರಡು ಸಾವಿರದ ಮುಖ್ಯ ಲಕ್ಷಣಗಳೇನು ಎಂಬುದನ್ನು ಕೂಡ ನಾವಿಲ್ಲಿ ಚರ್ಚೆಯನ್ನು ಮಾಡೋಣ ಫೆಬ್ರವರಿ ಹದಿನೈದು ಎರಡು ಸಾವಿರ ಇಸ್ವಿಯಲ್ಲಿ ರಾಷ್ಟ್ರೀಯ ಜನಸಂಖ್ಯೆ ನೀತಿಯನ್ನು ನಾವು ಜಾರಿಗೆ ತರ್ತೀವಿ ಇದರ ಪ್ರಮುಖವಾದಂಥ ಲಕ್ಷಣಗಳೇನಪ್ಪ ಅಂದರೆ ಎರಡು ಮಕ್ಕಳ ಮಾನದಂಡವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಅಂದರೆ ಪ್ರತಿಯೊಬ್ಬ ದಾಂಪತ್ಯ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಎರಡು ಮಕ್ಕಳಿಗೆ ನಾವು ನಿಯಂತ್ರಣವನ್ನು ನೀರ್ತಕ್ಕಂಥದ್ದು ಮತ್ತು ಎರಡು ಎರಡು ಸಾವಿರದ ನಲವತ್ತಾರರ ವೇಳೆಗೆ ಜನಸಂಖ್ಯಾ ಬೆಳವಣಿಗೆಯಲ್ಲಿ ಸ್ಥಿಮಿತತೆಯನ್ನು ನಾವು ಸಾಧಿಸುವುದು ಅಂದರೆ ಅದು ಹೆಚ್ಚು ಅಲ್ಲ ಕಡಿಮೆನೋ ಅಲ್ಲ ಆ ರೀತಿ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಒಂದು ಸ್ಥಿರತೆಯನ್ನು ಸಾಧಿಸತಕ್ಕಂಥದ್ದು ಇದರ ಮುಖ್ಯವಾದಂತಹ ಉದ್ದೇಶ ಮತ್ತು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಹಾಗೆಯೇ ವಿಸ್ತರಣೆ ಮಾಡುವುದು ಅದು ಎರಡು ಸಾವಿರದ ಒಂದಕ್ಕೆ ಮಾತ್ರ ಇತ್ತು ಅದನ್ನು ಎರಡು ಸಾವಿರದ ಇಪ್ಪತ್ತ ಆರರವರೆಗೂ ಕೂಡ ವಿಸ್ತರಣೆ ಮಾಡ್ತಕ್ಕಂಥದ್ದು ಮತ್ತು ನಾಲ್ಕು ಶಿಶು ಮರಣವನ್ನು ಮೂವತ್ತಕ್ಕೆ ಇಳಿಸು ಪ್ರತಿ ಸಾವಿರ ಮಕ್ಕಳಿಗೆ ಶಿಶು ಮರಣವನ್ನು ಮೂವತ್ತಕ್ಕೆ ಕಡಿಮೆ ಮಾಡೋದು ಹಾಗಾದಾಗ ನಾವು ಜನಸಂಖ್ಯೆಯಲ್ಲಿ ಸ್ಥಿರತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಐದನೇದು ತಾಯ್ತನದ ಮರಣ ದರವನ್ನು ಇಳಿಸ್ತಕ್ಕಂಥದ್ದು ಒಂದು ಲಕ್ಷಕ್ಕೆ ನೂರಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇಳಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂದರೆ ಎಷ್ಟೋ ತಾಯಂದರಿಗೆ ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಅವರು ತಾಯ್ತನದ ಸಂದರ್ಭದಲ್ಲಿ ಮರಣವನ್ನು ಒಪ್ತಾ ಇರ್ತಾರೆ ಅದನ್ನು ನಿಯಂತ್ರಣಕ್ಕೆ ತರತಕ್ಕಂಥದ್ದು ಈ ಎರಡು ಸಾವಿರ ಜನಸಂಖ್ಯಾ ನೀತಿಯ ಪ್ರಮುಖವಾದಂಥ ಉದ್ದೇಶ ಮತ್ತು ಆರನೇದು ಸಾರ್ವತ್ರಿಕ ಸೋಂಕು ಕ್ರಮಗಳನ್ನು ಅನುಸರಿಸ್ತಕ್ಕಂಥದ್ದು ಎಂಟ್ ಏಳನೇದಾಗಿ ಆಸ್ಪತ್ರೆಗಳಲ್ಲಿ ಎಂಬತ್ತು ಪರ್ಸೆಂಟ್ ಹೆರಿಗೆಯನ್ನು ಸಾಧಿಸುವುದು ಹೆರಿಗೆ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲೋ ಇನ್ನೆಲ್ಲೋ ಆಗುವುದಲ್ಲೋ ಅದನ್ನು ಆಸ್ಪತ್ರೆಗಳಲ್ಲೇ ದಾಖಲಾಗುವ ರೀತಿಯಲ್ಲಿ ನೋಡಿಕೊಂಡಾಗ ಜನಸಂಖ್ಯೆಯ ಪ್ರಮಾಣವನ್ನು ನಾವು ನಿಖರವಾಗಿ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಎಂಟನೇದಾಗಿ ಏಡ್ಸ್ ಮತ್ತು ಸೋಂಕು ನಿಯಂತ್ರಣವನ್ನು ಮಾಡುವುದು ಮತ್ತು ಒಂಬತ್ತು ಎರಡು ಮಕ್ಕಳ ಚಿಕ್ಕ ಕುಟುಂಬಕ್ಕೆ ಪ್ರೋತ್ಸಾಹ ಕೊಡುವುದು ಮಕ್ಕಳ ವಿವಾಹವನ್ನು ನಿರ್ಬಂಧ ಮಾಡ್ತಕ್ಕಂದ್ರೆ ಬಾಲ್ಯ ವಿವಾಹವನ್ನು ನಿರ್ಬಂಧಿಸುವುದು ಇಪ್ಪತ್ತೊಂದು ವರ್ಷದ ನಂತರ ಮದುವೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಹಾಗಾಗಬೇಕಂದ್ರೆ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ನಾವು ಪ್ರೋತ್ಸಾಹ ಕೊಡುವ ಕೆಲಸವನ್ನು ಮಾಡಬೇಕು ಅದೇ ಸಂದರ್ಭದಲ್ಲಿ ಗಂಡು ಮಕ್ಕಳ ಶಿಕ್ಷಣ ಕ್ಷೇತ್ರಕ್ಕೂ ಹೆಚ್ಚು ಒತ್ತನ್ನು ಕೂಡ ಕೊಡಬೇಕು ಹಾಗೆ ಆರೋಗ್ಯ ವಿಮೆಯನ್ನು ಮಾಡಿಸ್ತಕ್ಕಂಥದ್ದು ಜನಸಂಖ್ಯೆ ಮೇಲೆ ಒಂದು ರಾಷ್ಟ್ರೀಯ ಆಯೋಗವನ್ನು ನಾವು ರಚನೆ ಮಾಡ್ತಕ್ಕಂಥದ್ದು ಇದು ಎರಡು ಸಾವಿರ ಜನಸಂಖ್ಯೆ ನೀತಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದಂತಹ ಲಕ್ಷಣ ಆದರೂ ಕೂಡ ಇದು ಕೂಡ ಹೆಚ್ಚು ಯಶಸ್ಸನ್ನು ಗಳಿಸಲ್ಲ ಕಾರಣ ಏನಪ್ಪ ಅಂದರೆ ಜನನ ನಿಯಂತ್ರಣದ ಬಗ್ಗೆ ಜನರಿಗೆ ಹೆಚ್ಚು ತಿಳುವಳಿಕೆಯೇ ಬರೋದಿಲ್ಲ ಅದನ್ನು ಮೂಡಿಸಬೇಕಾದ್ರೆ ಸಂಶೋಧನೆ ಮತ್ತು ಪ್ರಚಾರದಂತಹ ಕಾರ್ಯಕ್ರಮಗಳು ಹೆಚ್ಚು ಯಶಸ್ಸಾಗಬೇಕು ಅದು ಇಲ್ಲಿ ವಿಫಲತೆಯನ್ನು ಹೊಂದುತ್ತೆ ಇಷ್ಟೆಲ್ಲ ಆದರೂ ಕೂಡ ಭಾರತದ ಚೈನಾ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಾವು ದ್ವಿತೀಯ ಸ್ಥಾನದಲ್ಲಿದ್ದೀವಿ ಅಂತಕ್ಕಂಥದ್ದು ಸ್ವಲ್ಪ ಆಘಾತಕಾರಿ ವಿಷಯವಾಗಿದೆ ಆದರೂ ಭಾರತ ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿರ್ತಕ್ಕಂಥದ್ದು ಪ್ರಮುಖವಾದಂತಹ ಉದ್ದೇಶ ಈಗಾದಾಗ ಮಾತ್ರ ನಾವು ಹೆಚ್ಚು ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಸೊ ಇದಿಷ್ಟು ಭಾರತದ ಆರ್ಥಿಕ ವ್ಯವಸ್ಥೆಯ ಸಂರಚನೆ ಅದರ ಲಕ್ಷಣಗಳು ಮತ್ತು ಜನಸಂಖ್ಯೆಯ ಬೆಳವಣಿಗೆಯ ಪ್ರವೃತ್ತಿ ಮುಂದುವರೆದು ಭಾರತದ ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಾವು ಮಾಡೋಣ ಒಂದು ಆರ್ಥಿಕ ವ್ಯವಸ್ಥೆಯ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಆ ರಾಷ್ಟ್ರದ ರಾಷ್ಟ್ರೀಯ ಆದಾಯವೆಂಬಂತಹ ನರನಾಡಿಗಳ ಮೇಲೆ ನಾವು ಕಣ್ಣಾಡ್ಸ್ತಕ್ಕಂಥದ್ದು ಭಾಳಷ್ಟು ಮುಖ್ಯ ಇದು ಆರ್ಥಿಕ ವ್ಯವಸ್ಥೆಯ ಹೇಗಿದೆ ಅದು ಬೆಳೆಯುತ್ತಿರುವಂತಹ ವಿಧಾನ ಹೇಗಿದೆ ಹಾಗೂ ಅದು ಚಲಿಸುತ್ತಿರುವಂತಹ ದಿಕ್ಕುಗಳು ಹೇಗಿದವೆ ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಮಾಡ್ತವೆ ಹಾಗಾಗಿ ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿ ಅದರ ಬೆಳವಣಿಗೆ ಯಾವ ದಿಕ್ಕಿನೆಡೆಗೆ ಸಾಕ್ತಾ ಇದೆ ಎಂಬುದನ್ನು ರಾಷ್ಟ್ರೀಯ ಆದಾಯಗಳು ತಿಳಿಸ್ಕೊಡೋದ್ರಿಂದ ರಾಷ್ಟ್ರೀಯ ಆದಾಯದ ಬಗ್ಗೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಹಾಗಾದರೆ ರಾಷ್ಟ್ರೀಯ ಆದಾಯ ಅಂದರೆ ಏನು ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟಂತಹ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನೇ ರಾಷ್ಟ್ರೀಯ ಆದಾಯ ಎಂಬುದಾಗಿ ನಾವು ಕರಿತೀವಿ ಈ ರಾಷ್ಟ್ರೀಯ ಆದಾಯವನ್ನು ಇನ್ನೂ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಕೆಲವು ಆರ್ಥಿಕ ತಜ್ಞರು ತಮ್ಮದೇ ಆದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಗಣನೆಗೆ ತೆಗೆದುಕೊಂಡಾಗ ರಾಷ್ಟ್ರೀಯ ಆದಾಯ ಅಂದರೆ ಏನು ಎಂಬುದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಆಲ್ಫ್ರೆಡ್ ಮಾರ್ಸಲ್ ಅವರ ಪ್ರಕಾರ ಒಂದು ರಾಷ್ಟ್ರದ ಶ್ರಮಶಕ್ತಿ ಮತ್ತು ಬಂಡವಾಳ ಅಲ್ಲಿನ ನೈಸರ್ಗಿಕ ಸಂಪತ್ತಿನ ಮೇಲೆ ಸಕ್ರಿಯವಾಗಿ ಪ್ರವರ್ತಿಸಿ ಒಂದು ವರ್ಷದಲ್ಲಿ ಉತ್ಪಾದಿಸುವಂತಹ ನಿರ್ದಿಷ್ಟ ಪ್ರಮಾಣದ ನಿವ್ವಳ ಭೌತಿಕ ಸರಕು ಮತ್ತು ಸೇವೆಗಳನ್ನೇ ನಾವು ರಾಷ್ಟ್ರೀಯ ಆದಾಯ ಎಂಬುದಾಗಿ ಕರಿತೀವಿ ಅಂತ ಕರೀತಾರೆ ಅಂದರೆ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ಪಾದನೆಯಲ್ಲಿ ದಕ್ಷವಾಗಿ ಬಳಸಿಕೊಂಡಾಗ ಸೃಷ್ಟಿಯಾಗುವಂಥ ಆದಾಯವನ್ನೇ ರಾಷ್ಟ್ರೀಯ ಆದಾಯ ಎಂಬುದಾಗಿ ನಾವು ಕರಿಬೋದು ಅಂತ ಅವರು ಕರೀತಾರೆ ಅದೇ ರೀತಿ ಎ ಸಿ ಪಿಗು ವಿದೇಶದಿಂದ ಬರುವ ಆದಾಯವೂ ಸೇರಿದಂತೆ ಹಣದ ಮೂಲಕ ಅಳೆಯಬಹುದಾದ ಸಮುದಾಯದ ಭೌತಿಕ ಆದಾಯದ ಭಾಗವನ್ನೇ ರಾಷ್ಟ್ರೀಯ ಆದಾಯ ಎಂಬುದಾಗಿ ಕರೀತಾರೆ ಜೊತೆಗೆ ಭಾರತದ ರಾಷ್ಟ್ರೀಯ ಆದಾಯದ ಸಮಿತಿ ಕೂಡ ಒಂದು ಹೇಳಿಕೆಯನ್ನು ಕೊಡುತ್ತೆ ಒಂದು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾಗಿದ್ದು ಅದು ದ್ವಿಗಣನೆ ಇಲ್ಲದೆ ಎಣಿಕೆ ಮಾಡಿದ ಸರಕು ಮತ್ತು ಸೇವೆಗಳ ಗಾತ್ರವನ್ನು ಸೂಚಿಸುತ್ತದೆ ಎಂಬುದಾಗಿ ಅವರು ತಿಳಿಸ್ತಾರೆ ಹಾಗಾಗಿ ರಾಷ್ಟ್ರೀಯ ಆದಾಯವು ನಾಲ್ಕು ಅಂಶಗಳನ್ನು ಹೊಂದಿದೆ ಒಂದು ರಾಷ್ಟ್ರೀಯ ಆದಾಯ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಪರಿಚಲನೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ ಹಾಗೆ ಎರಡು ರಾಷ್ಟ್ರೀಯ ಆದಾಯದ ಮಾಪನ ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿರುತ್ತೆ ಮತ್ತು ದ್ವಿಗಣನೆಯನ್ನು ತಪ್ಪಿಸಿಕೊಳ್ಬೇಕಾಗತ್ತೆ ಹಾಗೆ ಮಧ್ಯವರ್ತಿ ಸರಕುಗಳನ್ನು ಅದು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಈ ಎಲ್ಲ ಹೇಳಿಕೆಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟಂಥ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನೇ ನಾವು ರಾಷ್ಟ್ರೀಯ ಆದಾಯ ಎಂಬುದಾಗಿ ಕರಿತೀವಿ ಈ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡೋದರಿಂದ ಅದು ತನ್ನದೇ ಆದಂತಹ ಮಹತ್ವವನ್ನು ಒಳಗೊಂಡಿದೆ ಅದರ ಮಹತ್ವ ಏನು ಅಂದರೆ ಒಂದು ಅಭಿವೃದ್ಧಿಯ ಮಾಪನ ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿ ಅದರ ಬೆಳವಣಿಗೆಯನ್ನು ನಾವು ಸಂಪೂರ್ಣವಾಗಿ ಮಾಪನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಎರಡು ಅಂತಾರಾಷ್ಟ್ರೀಯ ಹೋಲಿಕೆ ಸೊ ವಿವಿಧ ರಾಷ್ಟ್ರಗಳ ಆರ್ಥಿಕ ಚಿತ್ರಣಗಳ ಜೊತೆ ಹೋಲಿಕೆ ಮಾಡಿದಾಗ ನಮ್ಮ ದೇಶ ಯಾವ ಹಂತದಲ್ಲಿದೆ ಯಾವ ನಿಟ್ಟಿನಲ್ಲಿ ಬೆಳವಣಿಗೆಯನ್ನು ಸಾಧಿಸಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮೂರು ಆರ್ಥಿಕ ಚಲಪರಿಮಾಣಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ನಮಗೆ ಸಿಗ್ತದೆ ನಮ್ಮ ರಾಷ್ಟ್ರೀಯ ಆದಾಯ ಎಷ್ಟಿದೆ ನಮ್ಮ ತಲಾದಾಯ ಎಷ್ಟಿದೆ ನಮ್ಮ ಬಂಡವಾಳ ಸಂಚಯನ ಪ್ರವೃತ್ತಿ ಎಷ್ಟಿದೆ ಉತ್ಪಾದನೆ ಮಟ್ಟ ಎಷ್ಟಿದೆ ಹೂಡಿಕೆ ಪ್ರವೃತ್ತಿಗಳು ಹೇಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತವೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಆದಾಯ ತನ್ನದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ ಮತ್ತು ನಾಲ್ಕು ಸಮಸ್ಯೆಗಳ ಬಗ್ಗೆ ಅರಿವು ಒಂದು ದೇಶದ ಆದಾಯದ ಪ್ರವೃತ್ತಿಗಳು ಕಡಿಮೆ ಆದಾಗ ಅನುಭೋಗದ ಪ್ರವೃತ್ತಿಗಳು ಕಡಿಮೆ ಆಗ್ತವೆ ಅನುಭೋಗದ ಪ್ರವೃತ್ತಿಗಳು ಕಡಿಮೆ ಆದಾಗ ಉತ್ಪಾದನೆ ಪ್ರವೃತ್ತಿಗಳು ಕಡಿಮೆ ಆಗ್ತವೆ ಹೂಡಿಕೆ ಪ್ರವೃತ್ತಿಗಳು ಕಡಿಮೆ ಆಗ್ತವೆ ಇದು ಆರ್ಥಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಆದಾಯ ಓ ಒಂದು ರಾಷ್ಟ್ರದ ನಿಜವಾದಂಥ ಸಮಸ್ಯೆಗಳನ್ನು ನಮಗೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಮತ್ತು ಐದನೇದಾಗಿ ನೀತಿ ನಿರೂಪಣೆಗಳಿಗೆ ಸಹಾಯವನ್ನು ಮಾಡುತ್ತೆ ಆದಾಯವನ್ನು ಹೆಚ್ಚಿಸಲಿಕ್ಕೆ ನಮ್ಮ ಉತ್ಪಾದನಾ ವಲಯಗಳನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಯಾವ್ಯಾವ ಕ್ಷೇತ್ರಗಳ ಮೇಲೆ ನಾವು ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಎಂಬ ಸ್ಪಷ್ಟ ರೂಪವನ್ನು ಸ್ಪಷ್ಟ ಚಿತ್ರಣವನ್ನು ರಾಷ್ಟ್ರೀಯ ಆದಾಯ ನಮಗೆ ತಿಳಿಸ್ಕೊಡೋದ್ರಿಂದ ಅದು ತನ್ನದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ ಹಾಗಾದರೆ ರಾಷ್ಟ್ರೀಯ ಆದಾಯವನ್ನು ನಾವು ಹೇಗೆ ಮಾಪನ ಮಾಡ್ಬೋದು ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಿಕ್ಕೆ ಪ್ರಮುಖವಾಗಿ ಮೂರು ವಿಧಾನಗಳನ್ನು ನಾವು ಬಳಸ್ತೀವಿ ಒಂದು ಉತ್ಪನ್ನದ ವಿಧಾನ ಎರಡು ಆದಾಯದ ವಿಧಾನ ಮತ್ತು ಮೂರು ವೆಚ್ಚದ ವಿಧಾನ ಪ್ರಾಡಕ್ಟ್ ಮೆಥಡ್ ಇನ್ಕಮ್ ಮೆಥಡ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೆಥಡ್ ಸೊ ಉತ್ಪನ್ನದ ವಿಧಾನ ಅಂದರೆ ಒಂದು ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ನಾವು ಉತ್ಪನ್ನದ ವಿಧಾನದ ಮೂಲಕ ಅಳತೆ ಮಾಡ್ತೀವಿ ಆದಾಯದ ವಿಧಾನ ಅಂದರೆ ಎಲ್ಲ ವ್ಯಕ್ತಿಗಳು ವಿವಿಧ ರೂಪದಲ್ಲಿ ಗಳಿಸುವಂತಹ ಒಟ್ಟು ಆದಾಯವನ್ನು ಸೇರಿಸಿ ಲೆಕ್ಕ ಹಾಕುವುದಕ್ಕೆ ಆದಾಯದ ವಿಧಾನ ಅಂತ ಕರಿತೀವಿ ಎಲ್ಲರ ವೆಚ್ಚವನ್ನು ಒಟ್ಟುಗೂಡಿಸಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವುದಕ್ಕೆ ವೆಚ್ಚದ ವಿಧಾನ ಎಂಬುದಾಗಿ ನಾವು ಕರಿತೀವಿ ಅಂದರೆ ಒಬ್ಬನ ಆದಾಯ ಇನ್ನೊಬ್ಬನ ವೆಚ್ಚವಾಗಿರುತ್ತೆ ಅವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ರಾಷ್ಟ್ರೀಯ ಆದಾಯವನ್ನು ನಾವು ಲೆಕ್ಕಾಚಾರ ಮಾಡ್ತೀವಿ ಇದರಲ್ಲಿ ವಿಶೇಷವಾಗಿ ನಮ್ಮ ಭಾರತದ ಸಂದರ್ಭದಲ್ಲಿ ರಾಷ್ಟ್ರೀಯ ಆದಾಯವನ್ನು ನಾವು ಹೇಗೆ ಮಾಪನ ಮಾಡ್ತೀವಿ ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ ಇನ್ ಇಂಡಿಯಾ ನಮ್ಮ ಭಾರತ ದೇಶದ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ಕಾರ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡಲಿಕ್ಕೆ ಅಷ್ಟೇನು ಪ್ರಯತ್ನವನ್ನು ನಡೆಸಿಲ್ಲ ಆದರೆ ಕೆಲವು ಖಾಸಗಿ ಜನರು ರಾಷ್ಟ್ರೀಯ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅದರಲ್ಲಿ ಪ್ರಮುಖರಾದವರು ದಾದಾಬಾಯಿ ನವರೋಜಿ ಸಾವಿರದ ಎಂಟುನೂರ ಅರುವತ್ತೆಂಟರಲ್ಲಿ ಇವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಅದಾದಮೇಲೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬೇರಿಂಗ್ ಮತ್ತು ಬಾರ್ಬರ್ ಸಾವಿರದ ಒಂಬೈನೂರ ಒಂದರಲ್ಲಿ ವಿಲಿಯಂ ದಿಗ್ಬಿ ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೆರಡರಲ್ಲಿ ಪ್ರೊಫೆಸರ್ ವಿ ಕೆ ಆರ್ ವಿ ರಾವ್ ಇವರು ಖಾಸಗಿಯಾಗಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅದಾದಮೇಲೆ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಪಿ ಸಿ ಮೆಹಲ್ನೊಬಿಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ಆ ಸಮಿತಿಗೆ ಡಿ ಆರ್ ಡಿ ಗಾಡ್ಗಿಳ್ ಮತ್ತು ಪ್ರೊಫೆಸರ್ ವಿ ಕೆ ಆರ್ ವಿ ರಾವ್ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡುತ್ತೆ ಇದರ ಉದ್ದೇಶ ಏನಪ್ಪ ಅಂದರೆ ರಾಷ್ಟ್ರೀಯ ಆದಾಯದ ಅಂದಾಜುಗಳ ಬಗ್ಗೆ ವರದಿಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಲಭ್ಯವಿರುವ ಮಾಹಿತಿಯ ಗುಣಮಟ್ಟವನ್ನು ಸುಧಾರಿಸುವುದು ಅಗತ್ಯ ಅಂಕಿಅಂಶಗಳ ಸಂಗ್ರಹಣೆಗೆ ಹೆಚ್ಚು ಕ್ರಮಗಳನ್ನು ಜರುಗಿಸ್ತಕ್ಕಂಥದ್ದು ಅದಾದ ಮೇಲೆ ರಾಷ್ಟ್ರೀಯ ಆದಾಯದ ಮಾಪನದ ಕಾರ್ಯವನ್ನು ಕೇಂದ್ರೀಯ ಅಂಕಿ ಸಂಖ್ಯೆಗಳ ಸಂಸ್ಥೆಗೆ ವಹಿಸಿಕೊಡಲಾಗುತ್ತೆ ಇದನ್ನು ಸಿ ಎಸ್ ಒ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ ಈ ಸಂಸ್ಥೆ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತೆ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇರೋದನ್ನು ನಾವು ಗುರುತಿಸ್ತೀವಿ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಪ್ರಮುಖವಾಗಿ ಎರಡು ಪ್ರಮುಖ ಶ್ರೇಣಿಗಳಲ್ಲಿ ನಾವು ಅಂದಾಜು ಮಾಡ್ತೀವಿ ಅಥವಾ ಲೆಕ್ಕಾಚಾರ ಮಾಡ್ತೀವಿ ಆ ಎರಡು ಶ್ರೇಣಿಗಳು ಯಾವುದಪ್ಪ ಅಂದರೆ ಒಂದು ಸಾಂಪ್ರದಾಯಿಕ ಶ್ರೇಣಿ ಎರಡು ಪರಿಷ್ಕೃತ ಶ್ರೇಣಿ ಸಾಂಪ್ರದಾಯಿಕ ಶ್ರೇಣಿಯನ್ನು ಕನ್ವೆನ್ಷನಲ್ ಸೀರೀಸ್ ಅಂತ ಕರೆದ್ರೆ ಪರಿಷ್ಕೃತ ಶ್ರೇಣಿಯನ್ನು ರಿವೈಡ್ ಸೀರೀಸ್ ಅಂತ ಕರಿತೀವಿ ಸಾಂಪ್ರದಾಯಿಕ ಶ್ರೇಣಿ ಈ ಸಾಂಪ್ರದಾಯಿಕ ಶ್ರೇಣಿ ವಿಧಾನದಲ್ಲಿ ಇಡೀ ಅರ್ಥವ್ಯವಸ್ಥೆಯನ್ನು ಒಟ್ಟು ಹದಿಮೂರು ವಲಯಗಳನ್ನಾಗಿ ವಿಂಗಡಿಸ್ತೀವಿ ಅದರಲ್ಲಿ ಒಂದು ಕೃಷಿ ಎರಡು ಪಶುಸಂಗೋಪನೆ ಮೂರು ಅರಣ್ಯ ನಾಲ್ಕು ಮೀನುಗಾರಿಕೆ ಐದು ಗಣಿಗಾರಿಕೆ ಆರು ಕೈಗಾರಿಕೆ ಈ ಆರು ವಲಯಗಳ ಆದಾಯವನ್ನು ಉತ್ಪನ್ನ ವಿಧಾನದ ಮೂಲಕ ನಾವು ಲೆಕ್ಕಾಚಾರ ಮಾಡ್ತೀವಿ ಉಳಿದ ಏಳು ವಲಯಗಳಾದ ಸಣ್ಣ ಉದ್ಯಮಗಳು ಬ್ಯಾಂಕಿಂಗ್ ವಿಮೆ ವಾಣಿಜ್ಯ ಮತ್ತು ಸಾರಿಗೆ ಸಾಂಸ್ಕೃತಿಕ ಕಲೆಗಳು ಮತ್ತು ಸ್ವದೇಶಿ ಸೇವೆ ಸಾರ್ವಜನಿಕ ಪ್ರಾಧಿಕಾರಗಳು ಕೌಟುಂಬಿಕ ಆಸ್ತಿ ಇತರೆ ಚಟುವಟಿಕೆಗಳು ಈ ಏಳು ವಲಯಗಳ ಆದಾಯವನ್ನು ಆದಾಯ ವಿಧಾನದಿಂದ ನಾವು ಲೆಕ್ಕಾಚಾರ ಮಾಡ್ತೀವಿ ಅಂದರೆ ಸಾಂಪ್ರದಾಯಿಕ ಶ್ರೇಣಿಯಲ್ಲಿ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರುವತ್ತು ಅರುವತ್ತೊಂದರ ಅವಧಿಯವರೆಗೆ ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರವನ್ನು ಪ್ರಸ್ತುತದ ಬೆಲೆಯಲ್ಲಿ ಲೆಕ್ಕಾಚಾರ ಮಾಡ್ತೇವೆ ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಸ್ಥಿರ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿರ್ತಕ್ಕಂಥ ದಾಖಲೆಗಳು ಇವತ್ತಿಗೂ ಕೂಡ ನಮಗೆ ಲಭ್ಯವಿದೆ ಇದು ಪರಿಸ್ ಸಾಂಪ್ರದಾಯಿಕ ಶ್ರೇಣಿಯಲ್ಲಿ ಲೆಕ್ಕಾಚಾರ ಮಾಡುವಂತಹ ಬಗೆ ಇನ್ನು ಪರಿಷ್ಕೃತ ಶ್ರೇಣಿಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ರಾಷ್ಟ್ರೀಯ ಆದಾಯದ ಅಂಕಿ ಹೆಚ್ಚು ಸಮರ್ಪಕವಾಗಿಡಲು ಪರಿಷ್ಕೃತ ಶ್ರೇಣಿಯನ್ನು ಜಾರಿಗೆ ತರಲಾಯಿತು ಸಿ ಎಸ್ ಒ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಸಾವಿರದ ಒಂಬೈನೂರ ಅರುವತ್ತು ಅರವತ್ತೊಂದನ್ನು ಮೂಲ ಆಧಾರ ವರ್ಷವನ್ನಾಗಿಟ್ಟುಕೊಂಡು ಈ ಶ್ರೇಣಿಯನ್ನು ಜಾರಿಗೆ ತಂತು ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರವರೆಗೆ ಅಂಕಿಅಂಶಗಳನ್ನು ನೀಡ್ತಾ ಇತ್ತು ಈಗ ಅದು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ವರ್ಷವನ್ನು ಆಧಾರವಾಗಿಟ್ಟುಕೊಂಡು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷವನ್ನು ಆಧಾರವಾಗಿಟ್ಟುಕೊಂಡು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನಾವು ಒಂದು ಪ್ರಪೋಸಲನ್ನು ಇಟ್ಟಿದ್ದೀವಿ ಪರಿಷ್ಕೃತ ಶ್ರೇಣಿ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಿಂದ ಆರಂಭವಾಗಿ ಸಂಪೂರ್ಣ ಯೋಜನಾ ವ್ಯಾಪಿಸಿತು ಸೊ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ರಾಷ್ಟ್ರೀಯ ಆದಾಯವನ್ನು ಪ್ರತಿ ವರ್ಷ ಲೆಕ್ಕಾಚಾರ ಮಾಡಿ ಅದನ್ನು ಪ್ರಕಟಿಸ್ತಾ ಇದೆ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿರೋದನ್ನು ನಾವು ಗುರುತಿಸ್ತೀವಿ ಇದು ಆರ್ಥಿಕ ವ್ಯವಸ್ಥೆಯನ್ನು ಒಟ್ಟು ಹದಿನೈದು ವಲಯಗಳನ್ನಾಗಿ ವಿಂಗಡಿಸುತ್ತೆ ಕೃಷಿ ಅರಣ್ಯ ಮೀನುಗಾರಿಕೆ ಗಣಿಗಾರಿಕೆ ಬೃಹತ್ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಕಟ್ಟಡ ನಿರ್ಮಾಣ ವಿದ್ಯುಚ್ಛಕ್ತಿ ಅನಿಲ ಮತ್ತು ನೀರು ಪೂರೈಕೆ ಸಾರಿಗೆ ಮತ್ತು ಸಂಪರ್ಕಗಳು ವ್ಯಾಪಾರ ಮತ್ತು ಹೋಟೆಲ್ ಉದ್ದಿಮೆ ಬ್ಯಾಂಕಿಂಗ್ ಮತ್ತು ವಿಮೆ ಸ್ಥಿರಾಸ್ತಿ ಮತ್ತು ಒಡೆತನ ಸಾರ್ವಜನಿಕ ಆಡಳಿತ ಮತ್ತು ರಕ್ಷಣೆ ವಿದೇಶಿ ವ್ಯವಹಾರಗಳು ಇತರೆ ಸೇವೆಗಳು ಈ ಶ್ರೇಣಿ ಹದಿನೈದು ವಲಯಗಳಲ್ಲಿ ಕಟ್ಟಡ ನಿರ್ಮಾಣ ಕ್ಷೇತ್ರವನ್ನು ಉಳಿದು ಉಳಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಂಪ್ರದಾಯಿಕ ಶ್ರೇಣಿಯನ್ನೇ ಅನುಸರಣೆ ಮಾಡುತ್ತೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಆದಾಯದ ವಿಧಾನಕ್ಕೆ ಬದಲಾಗಿ ವೆಚ್ಚದ ವಿಧಾನವನ್ನು ಇದು ಅನುಸರಿಸುತ್ತೆ ಅಷ್ಟಾದರೂ ಆಮದು ಮತ್ತು ರಫ್ತುಗಳನ್ನು ಹೊಂದಿಸುವುದರ ಮೂಲಕ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಈ ವಿಧಾನದ ಒಂದು ಪ್ರಮುಖವಾದಂತಹ ವೈಶಿಷ್ಟ್ಯ ಸೊ ಈ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟ್ರೀಯ ಆದಾಯವನ್ನು ನಾವು ಲೆಕ್ಕಾಚಾರ ಮಾಡ್ತೀವಿ ಅಂದರೆ ಉತ್ಪನ್ನದ ವಿಧಾನ ಆದಾಯದ ವಿಧಾನ ಮತ್ತು ವೆಚ್ಚದ ವಿಧಾನ ಈ ಮೂರು ವಿಧಾನಗಳನ್ನು ಕೂಡ ನಾವು ಸಾಂಪ್ರದಾಯಿಕ ಶ್ರೇಣಿ ಮತ್ತು ಪರಿಷ್ಕೃತ ಶ್ರೇಣಿಯ ಮೂಲಕ ಲೆಕ್ಕಾಚಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಇಷ್ಟಾದರೂ ರಾಷ್ಟ್ರೀಯ ಆದಾಯದ ಮಾಪನ ತನ್ನದೇ ಆದಂಥ ಕೆಲವು ಸಮಸ್ಯೆಗಳಿಂದ ಕೂಡಿದೆ ಹಾಗಾದರೆ ರಾಷ್ಟ್ರೀಯ ಆದಾಯದ ಮಾಪನದ ಸಮಸ್ಯೆಗಳು ಯಾವ್ಯಾವು ಅಂದರೆ ಒಂದು ಅಂಕಿಅಂಶಗಳ ಕೊರತೆ ಇವತ್ತಿಗೂ ಕೂಡ ಇಪ್ಪತ್ತೊಂದನೇ ಶತಮಾನವನ್ನು ಹೇಳಿದ ಹಾಗೆ ಆವಿಷ್ಕಾರದ ಯುಗ ಅಂತ ಕರಿತೀವಿ ಈ ಆವಿಷ್ಕಾರ ಯುಗದಲ್ಲಿಯೂ ಕೂಡ ನಮಗೆ ಸೂಕ್ತವಾದಂತಹ ಸಮರ್ಪಕವಾದಂತಹ ಅಂಕಿಅಂಶಗಳ ಮಾಹಿತಿ ಕೊರತೆಯಲ್ಲಿದೆ ಹಾಗಾಗಿ ಭಾರತದ ನಿಜವಾದಂತಹ ನಿಖರವಾದಂತಹ ರಾಷ್ಟ್ರೀಯ ಆದಾಯವನ್ನು ಗುರುತಿಸುವಲ್ಲಿ ನಾವು ವಿಫಲವಾಗಿದ್ದೀವಿ ಇದು ಒಂದು ಪ್ರಮುಖವಾದಂತಹ ಸಮಸ್ಯೆ ಮತ್ತು ಎರಡು ಅಣರಹಿತ ಕ್ಷೇತ್ರದ ಅಸ್ತಿತ್ವ ಭಾರತದಂತಹ ರಾಷ್ಟ್ರದಲ್ಲಿ ಇವತ್ತಿಗೂ ಕೂಡ ಸಾಟಿ ಪದ್ಧತಿಯಂತಹ ನೀತಿಗಳು ಜಾರಿಯಲ್ಲಿರುವುದರಿಂದ ನಾವು ನಿಖರವಾದಂತಹ ಆದಾಯವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅನಕ್ಷರತೆಯು ಕೂಡ ಸೊ ಅನಕ್ಷರತೆ ಅಂತಕ್ಕಂಥದ್ದು ಹೆಚ್ಚು ಜನರಿಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ನೀಡುವಲ್ಲಿ ವಿಫಲವಾಗ್ತಾ ಇದೆ ಅದು ಕೂಡ ಮಾಪನದ ಸಮಸ್ಯೆ ಆಗಿದೆ ಹಾಗೆ ದ್ವಿಗಣನೆ ಎರಡೆರಡು ಬಾರಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂತಹ ಪ್ರವೃತ್ತಿಗಳಿರೋದರಿಂದ ರಾಷ್ಟ್ರೀಯ ಆದಾಯದ ಮಾಪನದ ಸಮಸ್ಯೆಗಳಾಗಿದೆ ಕಪ್ಪು ಹಣದ ಪ್ರಭಾವ ಎರಡು ಸಾವಿರದ ಹದಿನೆಂಟನೇ ಸಾಲನ್ನು ಗಣನೆಗೆ ತೆಗೆದುಕೊಂಡಾಗ ಮುನ್ನೂರು ಲಕ್ಷ ಕೋಟಿ ಕಪ್ಪು ಹಣ ಇವತ್ತೂ ಕೂಡ ಭಾರತ ದೇಶದ್ದು ಇದೆ ಅದರಿಂದ ಆ ಕಪ್ ಆ ಕಪ್ಪು ಹಣದ ಪ್ರವೃತ್ತಿ ನಮ್ಮ ರಾಷ್ಟ್ರೀಯ ಆದಾಯದ ವ್ಯಾಪ್ತಿಗೆ ಒಳಪಡದೇ ಇರುವುದರಿಂದ ನಿಖರವಾದಂಥ ಆದಾಯವನ್ನು ಗುರುತಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ ಜೊತೆಗೆ ವೃತ್ತಿ ನೈಪುಣ್ಯತೆಯ ಕೊರತೆ ಇನ್ನೂ ಕೂಡ ಭಾರತದಲ್ಲಿ ಕೃಷಿಯಂತಹ ಕ್ಷೇತ್ರವನ್ನೇ ಅಪಾರ ಪ್ರಮಾಣದಲ್ಲಿ ಅವಲಂಬಿಸಿರ್ತಕ್ಕಂಥ ಪ್ರವೃತ್ತಿಗಳಿರೋದರಿಂದ ನಾವು ಹೆಚ್ಚು ರಾಷ್ಟ್ರೀಯ ಆದಾಯವನ್ನು ಗುರುತಿಸುವಲ್ಲಿ ವಿಫಲವಾಗಿದ್ದೀವಿ ಕೆಲವು ಭಾವನಾತ್ಮಕ ಸಮಸ್ಯೆಗಳು ಕೂಡ ಭಾರತದ ರಾಷ್ಟ್ರೀಯ ಆದಾಯವನ್ನು ಗುರುತಿಸುವಲ್ಲಿ ವಿಫಲವಾಗಿದ್ದಾವೆ ವಿಶೇಷವಾಗಿ ಅಡಿಗೆ ಸ್ವಚ್ಛತಾ ಕಾರ್ಯ ಬಟ್ಟೆ ಒಲೆಯುವಿಕೆ ಈ ಎಲ್ಲ ಕಾರ್ಯಗಳನ್ನು ನಾವು ರಾಷ್ಟ್ರೀಯ ಆದಾಯದ ವ್ಯಾಪ್ತಿಗೆ ಪರಿಗಣಿಸುವುದಿಲ್ಲ ಹಾಗಾಗಿ ನಮ್ಮ ರಾಷ್ಟ್ರೀಯ ಆದಾಯದ ನಿಖರವಾದಂತಹ ಮಾಹಿತಿಯನ್ನು ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಿಲ್ಲ ಇಷ್ಟೆಲ್ಲ ಸಮಸ್ಯೆಗಳು ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಇದೆ ಒಟ್ಟಾರೆಯಾಗಿ ಭಾರತದ ರಾಷ್ಟ್ರೀಯ ಆದಾಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಒಂದು ರಾಷ್ಟ್ರದ ಬೆಳವಣಿಗೆಯಿತ ದೃಷ್ಟಿಯಿಂದ ಅದು ನಮಗೆ ಭಾಳಷ್ಟು ಮುಖ್ಯವಾಗುತ್ತೆ ಸೊ ಇಲ್ಲಿಗೆ ಇದು ಸಾಕು ಇದು ಉಳಿದಂತೆ ಮುಂದಿನ ತರಗತಿಯಲ್ಲಿ ಭಾರತದಲ್ಲಿ ಆದಾಯದ ಅಸಮಾನತೆಯ ಪ್ರವೃತ್ತಿಗಳು ಹೇಗಿದ್ದಾವೆ ಅದರಿಂದ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ